ಸರ್ ವೆಹಿಕಲ್ ಬ್ಯೂಟಿನ ನೋಡಬಹುದು ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ಎಂವಿಪಿ ಚಾನೆಲ್ ಇಂದ ಬಂದ್ರೆ ಫೈನಲ್ 110,000 ಮಾಡ್ಕೊಳ್ತೀನಿ ಸರ್ 110,000 ಹೌದು ಎಂವಿಪಿ ಚಾನೆಲ್ ಇಂದ ಬಂದ್ರೆ 225 ಕೊಡ್ತೀನಿ ಸರ್ 225,000 नमस्कार नान निम्म एमवीपी माताड्ता इदीनि मत्तोम्मे एमवीपी कन्नड यूट्यूब चानल गे स्वागत नानु इवत्तु बेंगळूरिन जयनगर दल्लिरो सागर कार शोरूम बंदिदीनि ई शोरूम अल्लि यावेवेल्ल कार्गळिदावे ऐन आफर इदे याव बड्जेट इंद याव बड्जेट वर्गू इदे अन्नोदर बग्गे कंप्लीट डीटेल्स ना नमगे इवत्तु अकीप सर तिळिसिकोड्ता इद्दारे अवरन्न वेलकम माड्कोण सर नमस्कार नमस्कार सर नम्म चानल गे मोदलने सारी निम्म शोरूम माड्ता इरोदु हागे निम्म जोते माताड्ता इरोदु हेगिदीरा सर चेन्नागिदीनि ताव हेगिदीरा सर नानु सूपर आगिदीनि सर इवत्तिन वीडियोदल्लि याव बड्जेट इंद स्टार्ट आगुत्ते तिळिसिकोडि सर नम हर यह वीडियोली बजेट स्टार्टिंग बजेट अरे नम हर 110,000 स्टार्टिंग बजेट अप टू नम हर आलमोस्ट निम्हे 15 lakhs तक होते ऑडिनो नम हर प्रीमियम कार्स तोर्ती बेरे कार्स तर्स हाई बजेट हाँ नम हर एनी मॉडल कस्टमर्स नम हर वन टाइम शोरूम इटबिट्रे काल ऐन गाड़ी बेको एला गाड़ी तर्सको 1 lakh बजेट 1 lakh बजेट गाड़ी सिगत नम हर इवग सद्य के वीडियो ना 1 lakh 10,000 बजेट स्टार्टिंग माता ನಿಮಗೆ 40,000 ಬಜೆಟ್ ಅಲ್ಲಿ ಗಾಡಿ 50,000 ಬಜೆಟ್ ಅಲ್ಲಿ ಗಾಡಿ ಬೇಕು ಅಂದ್ರೆ ನಮ್ಮತ್ರ ಸಿಗುತ್ತೆ ಸರ್ 40,000ಕ್ಕೂ ಸಿಗುತ್ತೆ ಹೌದು ಸಿಗುತ್ತೆ ಸರ್ ಅವರು ಕೆಲವರು ಏನು ಮಾಡ್ತಾರೆ 800 ನೋಡ್ತಾ ಇದ್ದಾರೆ ಹಳೆ ಮಾಡೆಲ್ ಓಮ್ನಿಗಳಕ್ಕೆ ನೋಡ್ತಾ ಇರ್ತಾರೆ ಆಮೇಲೆ ಸಣ್ಣ ಪುಟ ಓಪಲ್ ಕೋರ್ಸಾ ಐಕಾನ್ ಸ್ಯಾಂಟ್ರೋ ಸ್ಯಾಂಟ್ರೋ ಲೋ ಮಾಡೆಲ್ 2002 2001 ಮಾಡೆಲ್ ಆತರ ವಿತ್ ಎಫ್ಸಿ ಎಲ್ಲ ಕೊಡ್ತೀವಿ ವಿತೌಟ್ ಎಫ್ಸಿ ನಾವು ಗಾಡಿ ಕೊಡಕೊಳ್ಳಲ್ಲ ವಿತ್ ಸರ್ಟಿಫೈಡ್ ಮಾಡಿ ನಮಗೆ ಸರ್ಟಿಫಿಕೇಶನ್ ಗಾಡಿನೇ ಕಸ್ಟಮರ್ಗೆ ಕೊಡೋದು ಹಾಗೆ ಇಎಂಐ ಲೋನ್ सर इएमआई एल्लरिगे गोत्तु नम्म एल्ल चानल अल्लि नोड्ता इर्तारे कस्टमर इवन फस्ट निम्म हत्र माडोण अंत निम्मे ना चानल नोड्दे निमगे बहळ इष्ट आयितु निम्मदु थैंक यू सो मच सर एल्ल चना बहळ इष्ट आयितु नमगे अदक्के फस्ट नम्म बॉस हेळिद्रु फस्ट अवरिगे कर्बिटि माडो वीडियो अंत हेळिद्रु इवाग नोडि सर निम्म चानल इंद ಎಲ್ಲರೂ ಯಾರುನೋ ಬಂದ್ರೆ ಕಸ್ಟಮರ್ ಅವರಿಗೆ ಲೋನ್ ಮಾಡ್ಕೊಡ್ತೀನಿ ಅದು ಸರ್ ಅವರಿಗೆ 75-80% ಲೋನ್ ಮಾಡ್ಕೊಡ್ತೀನಿ ಬೆಂಗಳೂರು ಇದ್ರೆ ಸಿಕ್ಕೊಂಡವರು ಅವರ ಸ್ಯಾಲರಿ 25-30% ಇದ್ರೆ 30,000 ಸ್ಯಾಲರಿ ಇದ್ರೆ ಅವರಿಗೆ 75-80% ಮಾಡ್ತೀನಿ ಅಬೌ 40-50 ಇದ್ರೆ 100% ಲೋನ್ ಮಾಡ್ಕೊಡ್ತೀನಿ ಸರ್ 100% ಹೌದು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಅವರಿಗೆ ಹಾಗೆ ಇಂಜಿನ್ ಗೆ ಗ್ಯಾರಂಟಿ ವಾರಂಟಿ ಸರ್ ವಾರಂಟೀಸ್ ಅಲ್ಲಿ ನೋಡಿ ನಮ್ಮ ಕಡೆಯಿಂದ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಗೆ 1 ಇಯರ್ ವಾರಂಟಿ ಕೊಡ್ತೀನಿ ಸರ್ ಕಸ್ಟಮರ್ ಗೆ ಅದು ಯಾವ ಗಾಡಿ ತಗೊಳ್ಳಿ ಅವರು 1 ಇಯರ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ನಮ್ಮ ಕಡೆಯಿಂದ 1 ಇಯರ್ ಇಂಜಿನ್ ಸೀಸ್ ಆಗಬಿಡ್ಲಿ ಗೇರ್ ಬಾಕ್ಸ್ ಖರಾಬ್ ಆಗಬಿಡ್ಲಿ ದೇರ್ ಇಸ್ ನೋ ರೀಸನ್ ಆಗಲಿ ಅದು ಇಂಜಿನ್ ಅವರಿಗೆ ಮಾಡ್ಕೊಡ್ತೀನಿ ಸರ್ ಹಾಗೆ ಎಕ್ಸ್ಚೇಂಜ್ ಇದೆಯಾ ಸರ್ ಇಲ್ಲಿ ಅವರದು 1 ರೂಪಾಯಿ ನೀವು ಪಾರ್ಟ್ಸ್ ಗೆನು ಕೊಡಬಾರದು ಅವರ ಲೇಬರ್ ಚಾರ್ಜನು ಕೊಡಬಾರದು ಫ್ರೀ ಅಲ್ಲಿ ಎಲ್ಲಾ ರೆಡಿ ಆಗುತ್ತೆ ನಿಮಗೆ ಫ್ರೀ ಅಲ್ಲಿ ರೆಡಿ ಆಗುತ್ತೆ ಪ್ಲಸ್ ಎಂಟೈರ್ ಮಾರ್ಕೆಟ್ ಅಲ್ಲಿ ಎಂಟೈರ್ ಬೆಂಗಳೂರು ಅಲ್ಲಿ ಹೇಳ್ತೀನಿ ಈ ಸರ್ವಿಸ್ ಯಾರು ಕೊಡಲ್ಲ ನಮ್ಮ ಕಡೆಯಿಂದ 2 ಸರ್ವಿಸ್ ಜನರಲ್ ಸರ್ವಿಸ್ ಫ್ರೀ ಕೊಡ್ತೀನಿ ಅವರಿಗೆ ಜನರಲ್ ಸರ್ವಿಸ್ ಹಾ ಜನರಲ್ ಸರ್ವಿಸ್ ಇಂಜಿನ್ ಆಯಿಲ್ ಎಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಕೂಲೆಂಟ್ ಬ್ರೇಕ್ ಆಯಿಲ್ ವಾಟರ್ ಫೀಡ್ ಬ್ಯಾಕ್ ಸರ್ವಿಸ್ ಟೈರ್ ಪಂಚರ್ ಇದು ಒಂದು ಜನರಲ್ ಸರ್ವಿಸ್ ಇದು ಮಿನಿಮಮ್ ಸರ್ ಎನಿ ಯಾವುದು ಗಾಡಿಗೆ ಅವರು ಮಾಡಕ್ಕೆ ಹೋದ್ರೆ 10,000 ಕೊಡಬೇಕು ಅವರು ಅದು ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಹೊರಗಡೆ 10,000 ಕೊಡಬೇಕು ಹೌದು 10,000 ಯಾವುದು ಗಾಡಿ ತಗೊಳ್ಳಿ ಅವರು ಚಿಕ್ಕ ಗಾಡಿ ತಗೊಳ್ಳಿ ದೊಡ್ಡ ಗಾಡಿ ತಗೊಳ್ಳಿ 10,000 ಮಿನಿಮಮ್ ಕೊಳ್ಳಲೇಬೇಕು ಅವರು ಅದಕ್ಕೆ ನಮ್ಮ ಕಡೆಯಿಂದ 2 ಸರ್ವಿಸ್ ಫ್ರೀ ಕೊಡ್ತೀನಿ ಅದು 1 ರೂಪಾಯಿ ಲೇಬರ್ ಚಾರ್ಜ್ನು ಇರಲ್ಲ ಪಾರ್ಟ್ ಚಾರ್ಜ್ನು ಇರಲ್ಲ ಅದು ಡೋರ್ ಸ್ಟೆಪ್ ಸರ್ವಿಸ್ ನಿಮ್ಮ ಕಣ್ಣ ಮುಂದೆ ಬರ್ತಾನೆ ನಿಮ್ಮ ಕಣ್ಣ ಮುಂದೆ ಮಾರಿ ಹೋಗ್ತಾನೆ ಬೆಂಗಳೂರಲ್ಲಿ ಥ್ರೂ ಔಟ್ ಕರ್ನಾಟಕ ಎನಿವೇರ್ಗೂ ಮಾಡ್ಕೊಡ್ತೀನಿ ಇದು ಡೋರ್ ಸ್ಟೆಪ್ ಸರ್ ಡೋರ್ ಸ್ಟೆಪ್ ನಂಬೋದಾ ಹೌದು ಸರ್ 200% ಸರ್ ನೋಡಿ ವೀಕ್ಷಕರೇ ಡೋರ್ ಸರ್ವಿಸ್ ಕೊಡ್ತಾ ಇದ್ದಾರಂತೆ ಅದನ್ನ ಕೇಳಿಸ್ಕೊಂಡಿದ್ದೀರಾ ಆಲ್ರೆಡಿ ನೀವು ಸರ್ ಹೇಳಿ ಸರ್ ಪ್ಲಸ್ ನಮ್ಮ ಕಡೆಯಿಂದ ಎಸಿ ಸರ್ವಿಸ್ನು ಫ್ರೀ ಕೊಡ್ತೀನಿ ಎಸಿ ಸರ್ವಿಸ್ ಎಸಿ ಅಂದ್ರೆ ಏನು ಬರ್ತಾ ಇಲ್ಲ ಎಸಿ ಗ್ಯಾಸ್ ಟಾಪ್ ಅಪ್ ಮಾಡಬೇಕು ಎಸಿ ಫಿಲ್ಟರ್ ಕ್ಲೀನ್ ಮಾಡಬೇಕು ಎಸಿ ಸ್ಟಮ್ ಚೆಕ್ ಮಾಡಬೇಕು ಆ ಎಸಿ ಟು ಏನು ರೆಡಿ ಬರಲಿ ಅದನ್ನು ಫ್ರೀ ಆಫ್ ಕಾಸ್ಟ್ ನೋ ಲೇಬರ್ ಚಾರ್ಜ್ ನೋ ಪಾರ್ಟ್ ಚಾರ್ಜ್ ಫ್ರೀ ಅಲ್ಲಿ ಎಲ್ಲ ರೆಡಿ ಆಗುತ್ತೆ ಪ್ಲಸ್ ಹೆಲ್ತ್ ಚೆಕ್ ಅಪ್ 2 times ಕೊಡ್ತಾ ಇದೀನಿ ಹೆಲ್ತ್ ಚೆಕ್ ಅಪ್ ಅಲ್ಲಿ ಕಂಪ್ಲೀಟ್ ಬಾಡಿ ಚೆಕ್ ಅಪ್ ಮಾಡ್ತಾರೆ 6 months ಗೆ 1 time 3 months ಗೆ 1 time ಗಾಡಿ ಹೆಂಗಿದೆ ಇಂಜಿನ್ ಏನು ಕಂಡೀಷನ್ ಅಲ್ಲಿ ಅದೆಲ್ಲ ಚೆಕ್ ಮಾಡ್ತಾರೆ ಅದನ್ನು 2 times ಫ್ರೀ ಕೊಡ್ತೀನಿ ಆಮೇಲೆ ಪ್ರೀಮಿಯಂ ಕಾರ್ ವಾಷಿಂಗ್ 4 times ಪ್ರೀಮಿಯಂ ಕಾರ್ ವಾಷಿಂಗ್ ಅಂದ್ರೆ ಮನೆ ಹತ್ರ ಬರ್ತಾನೆ ಡ್ರೈವ್ ವಾಶ್ ಮಾಡ್ತಾರೆ ಒಳಗಡೆ ಇಂಟೀರಿಯರ್ ಕ್ಲೀನಿಂಗ್ ಒಳಗಡೆ ಡ್ಯಾಶ್ ಬೋರ್ಡ್ ಪಾಲಿಶಿಂಗ್ ಕೆಳಗಡೆ ವ್ಯಾಕ್ಯೂಮ್ ಕ್ಲೀನಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅದನ್ನು 4 times ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ ವರ್ಷಕ್ಕೆ ಪ್ಲಸ್ ನಮ್ಮ ಕಡೆಯಿಂದ ಡೋರ್ ಸ್ಟೆಪ್ ನಿಮಗೆ ಬೆಳಗ್ಗೆ ಗಾಡಿ ಇವಾಗ ಮಳೆಕಾಲದಲ್ಲಿ ಏನಾಗ್ಬಿಡುತ್ತೆ ಬ್ಯಾಟರಿ ಡೌನ್ ಆಗಿಬಿಡುತ್ತೆ
ಕೆಲವು ಡೀಸೆಲ್ ಗಾಡಿಯಲ್ಲಿ ಅದು ಫೋನ್ ಮಾಡಿದ್ರೆ ಕಸ್ಟಮರ್ ಕೇರ್ ನಮ್ಮ ಡೆಲಿವರಿ ಟೈಮ್ ಅಲ್ಲಿ ಅವರಿಗೆ ನಿಮಗೆ ಎಲ್ಲ ಮ್ಯಾನುಯಲ್ ಬುಕ್ ಎಲ್ಲ ಕೊಡ್ತೀನಿ ಸರ್ವಿಸ್ ಬುಕ್ ಮ್ಯಾನುಯಲ್ ಬುಕ್ ಕೊಡ್ತೀನಿ ನಡೆಯದು ನಮ್ಮದು ನಮ್ಮ ಒಂದು ಕಂಪನಿಗೆ ಟೈಪ್ ಆಗಿದೆ ವೆಸ್ಟ್ ಡ್ರೈವ್ ಕಂಪನಿ ಅಂತ ಆ ಕಂಪನಿ ಕೂಡ ಇದೆಲ್ಲ ಪ್ಯಾಕೇಜಸ್ ಕೊಡ್ತಾ ಇರೋದು ಅವರು ಥ್ರೂ ಔಟ್ ಕರ್ನಾಟಕಗೆ ಪಾರ್ಟ್ನರ್ಶಿಪ್ ಆಗಿದ್ದಾರೆ ಅವರು ಅಂದರೆ ಜನರಲ್ ಸರ್ವಿಸ್ ಸೆಂಟರ್ಸ್ಗೆ ಎಲ್ಲ ಪ್ಯಾಕೇಜ್ ಇದು ಆಗಿದ್ದಾರೆ ಇವಾಗ ಕೆಲವರು ತಿಳ್ಕೊಳ್ಬೋದು ಇದೆಲ್ಲ ಪ್ಯಾಕೇಜಸ್ ಹೇಳ್ತಾ ಇದ್ದಾರೆ ಅವರು ನಮ್ಮ ಊರಿಗೆ ಕೊಡ್ತಾರಾ ಶಿವಮೊಗ್ಗಗೆ ಕೊಡ್ತಾರಾ ಹಾಸನ್ಗೆ ಕೊಡ್ತಾರಾ ಅಂತ ತಿಳ್ಕೊಳ್ಬೋದು ಅದೇನು ಮಾಡಿದಾರೆ ಅಂದರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಅವರು ಹಿಂಗೆ ಹೋಟೆಲ್ಗಳಿಗೆ ಟೈಪ್ ಮಾಡ್ಕೊಂಡಿದ್ದಾರೆ ಆ ಥರ ಎಲ್ಲ ಕಡೆ ಅವರು ಥ್ರೂ ಔಟ್ ಕರ್ನಾಟಕ ಸರ್ವಿಸ್ ಸೆಂಟರ್ ಕೇಳೋ ಅವಶ್ಯಕತೆ ಇಲ್ಲ ಥ್ರೂ ಔಟ್ ಕರ್ನಾಟಕ ಇದೆ ಕರ್ನಾಟಕ ಇದು ಥ್ರೂ ಔಟ್ ಕನ್ನಡ ನಮ್ಮ ಕಡೆಯಿಂದ ಬ್ಯಾಟ್ರಿ ಜಂಪ್ ಸ್ಟಾರ್ಟ್ನು ಕೊಡ್ತೀನಿ ಮನೆ ಹತ್ರ ಬರ್ತಾರೆ ಬ್ಯಾಟ್ರಿ ಜಂಪ್ ಸ್ಟಾರ್ಟ್ನು ಕೊಡ್ತಾರೆ ಆ್ಯಂಡ್ ಪಂಚರ್ ರಿಪೇರ್ನು ಹಾಕ್ಕೊಡ್ತಾರೆ ನಿಮಗೆ ಮನೆ ಹತ್ರನೇ ಬಂದ್ಬಿಟ್ಟು ಪಂಚರ್ ಹೌದು ಎಮರ್ಜೆನ್ಸಿ ಮನೆ ಹತ್ರ ಇಲ್ಲಿ ಹೋಗ್ಬೇಕು ಮನೆ ಹತ್ರ ಗಾಡಿ ನಿಲ್ಲಿಸಿದೆ ಪಂಚರ್ ಆಗಿಬಿಟ್ಟಿದೆ ಫೋನ್ ಮಾಡಿದ್ರೆ ಮನೆ ಹತ್ರ ಬಂದ್ಬಿಟ್ಟು ಪಂಚರ್ ರಿಪೇರ್ನು ಎಲ್ಲ ಕಾರ್ಗಳ್ರಪ್ಪ ಸಾಗರಸಲ್ಲಿ ಬೈ ಮಾಡೋ ಕಾರ್ಗಳಿಗೆ ಮಾತ್ರ ಹೌದು ಹೌದು ಪ್ಲಸ್ ರೋಡ್ ಸೇಫ್ಟಿ ಸರ್ ರೋಡ್ ಸೇಫ್ಟಿ ಥ್ರೂ ಔಟ್ ಕರ್ನಾಟಕ ಎನಿವೇರ್ ಹೈವೇದಲ್ಲಿ ನಿಮಗೆ ಗಾಡಿ ಬ್ರೇಕ್ ಡೌನ್ ಆಗಿ ನಿಲ್ಲಿಸ್ಬಿಟ್ರೆ ಅಂದರೆ ಆನ್ ದ ಸ್ಪಾಟ್ ನಿಮಗೆ ತಾವು ಎಲ್ಲಿ ಎಲ್ಲಿನೂ ಇಲ್ಲಿ ಥ್ರೂ ಔಟ್ ಕರ್ನಾಟಕ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಬಂದ್ಬಿಟ್ಟು ಡೋರ್ ಸ್ಟೆಪ್ ನಿಮಗೆ ಅಲ್ಲೇ ನೀವು ಎಲ್ಲಿದ್ದೀರಾ ಆನ್ ದ ಸ್ಪಾಟ್ ಮೆಕ್ಯಾನಿಕ್ ಬರ್ತಾನೆ ಏನಿದೆ ಅದು ರೆಡಿ ಮಾಡಿ ಕಳಿಸ್ತಾನೆ ನಿಮಗೆ ಸರ್ ಅದು 1 ರೂಪಾಯಿ ಚಾರ್ಜ್ ಇಲ್ಲ ಅಲ್ಲ ಒಂದು ಶೋರೂಮ್ ಅಲ್ಲಿ ನಾನು ಆಡಿ ತಾಂಡ್ರು ಈ ಫೀಚರ್ಸ್ ನ ಈ ಅವಶ್ಯಕತೆಗಳನ್ನ ನಮಗೆ ಫುಲ್ಫಿಲ್ ಮಾಡೋದಕ್ಕೆ ಆಗಲ್ಲ ಅಷ್ಟು ನೀವು ಮಾಡ್ಕೊಡ್ತಾ ಇದ್ದೀರಾ ಇದು ಹೇಳಿರೋ ತರನೇ ಕಸ್ಟಮರ್ಸ್ ಗೆ ಮಾಡ್ಕೊಡಿ 100% ಸರ್ ಮಾಡ್ಕೊಡ್ತೀವಿ ಸರ್ ಅದು ಅವರಿಗೆ ಒಂದು ಫುಲ್ಫಿಲ್ ಅನ್ಸುತ್ತೆ ಹಾಗೇನೇ ನಿಮ್ಮ ಶೋರೂಮ್ ಅಲ್ಲಿ ಇವತ್ತು ಇಷ್ಟು ಕಾರ್ಗಳನ್ನ ನೋಡಬಹುದು ಸರ್ ಸರ್ ಆಲ್ಮೋಸ್ಟ್ ನಮ್ಮ ಕಡೆ 30+ ಇದೆ ಕಾರ್ಸ್ 30+ ಇಲ್ಲಿ ಇನ್ನೂ ಗಾಡಿಗಳು ಇದೆ ಎಲ್ಲ ಅದು ನಮ್ಮ ಸ್ಟಾಕ್ ಯಾರ್ಡ್ ಅಲ್ಲಿ ಇದೆ ಅದೇ ಈಗ ಸದ್ಯಕ್ಕೆ ಇಲ್ಲಿ ಪಾರ್ಕಿಂಗ್ ಇಲ್ಲ ನೀವೇ ನೋಡಿದ್ರು ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಇಲ್ಲ ಅಂತ ಅದಕ್ಕೆ 30+ ಗಾಡಿ ಇಲ್ಲಿ ಇದೆ ತೋರಿಸಿನ ಅದನ್ನೂ ಗಾಡಿಗಳು ಬೇಕಂದ್ರೆ ಕಸ್ಟಮರ್ ನಮಗೆ ವಾಟ್ಸ್ಆಪ್ ಮಾಡಿ ಇಲ್ಲ ಅಂದ್ರೆ ಫೋನ್ ಮಾಡಲಿ ಅವ್ರಿಗೆ ಯಾವ್ದು ಗಾಡಿ ಬೇಕಂದ್ರೆ ನಾವು ಅವ್ರ ಬಜೆಟ್ಗೆ ಸೂಟಬಲ್ ಆಗ ಅಂತ ತರಿಸ್ಕೊಡ್ತೀರಿ ಇದು ಯಾವುದು ಇಷ್ಟ ಆಗಲಿಲ್ಲ ಅಂದ್ರೆ ಇಲ್ಲಿ ಇಷ್ಟ ಆಗಿರೋ ಗಾಡಿಗಳು ಬೇರೆ ಗಾಡಿ ಬೇಕಂದ್ರೆ ನಮ್ಮ ಹತ್ರ ಸಿಗುತ್ತೆ ಇಲ್ಲಿ ಇರೋದು ಗಾಡಿಗಳು ಅಂತ ಇಲ್ಲ ಅವ್ರಿಗೆ ಏನು ಗಾಡಿ ಬೇಕು ಅಂತ ಹೇಳ್ರೆ ನಮಗೆ ಅದೇ ಗಾಡಿ ಅವ್ರು ತರಿಸ್ಕೊಡ್ತೀನಿ ಅವ್ರಿಗೆ ಯಾವ ಗಾಡಿ ಕಲರ್ ಬೇಕು ಯಾವ ಕಲರ್ ಬೇಕು ಇವಾಗ ಕೆಲವರು ಏನು ಮಾಡ್ತಾರೆ ನಮ್ಮ ಹತ್ರ ಸಮ ಯುಟಿಯೋಸ್ ಇದೆ ಯುಟಿಯೋಸ್ ಅವ್ರಿಗೆ ಇಷ್ಟ ಆಗಿಲ್ಲ ಬೇರೆ ಯುಟಿಯೋಸ್ ಬೇಕಾದ್ರೆ ಬೇರೆ ಯುಟಿಯೋಸ್ ಬಂದು ಬೇರೆ ಯುಟಿಯೋಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಅವ್ರಿಗೆ ಓಕೆ ಹಾಗೆ ಎಕ್ಸ್ಚೇಂಜ್ ಅಲ್ಲಿ ನೋಡ್ತಾ ಇರ್ತಾರೆ ಸರ್ ಕೆಲವರು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್ ಎಕ್ಸ್ಚೇಂಜ್ ಆಫರ್ ನಮ್ಮ ಹತ್ರ ಇದೆ ಅವ್ರ ಹಳೆ ಗಾಡಿ ಇದೆ ತಗೊಂಡ್ ಬನ್ನಿ ಎಕ್ಸ್ಚೇಂಜ್ ಮೇಲೆ ಬೇರೆ ಗಾಡಿಗೆ ಲೋನ್ ಹಾಕಿ ಕೊಡ್ತೀನಿ ಬೇಕಂದ್ರೆ ಅವ್ರಿಗೆ ಎಕ್ಸ್ಚೇಂಜ್ ಎಲ್ಲ ಕಡೆ ಇರುತ್ತೆ ಅವ್ರದ್ದೊಂದು ಕ್ವಶನ್ ಏನಂದ್ರೆ ನಮ್ಮ ಗಾಡಿನ ಒಳ್ಳೆ ಪ್ರೈಸ್ಗೆ ಹಾಕೊಳಲ್ಲ 100% ಸರ್ ಅವ್ರ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಬರ್ತದೆ ಅದೇ ಆ ಪ್ರೈಸ್ ಅನ್ನ ಸ್ವಲ್ಪ 5,000 ಜಾಸ್ತಿನ ಕೊಡ್ತೀನಿ ಸರ್ ಪಕ್ಕನ ಸರ್ ಅವ್ರು ತಗೊಂಡ್ಬರ್ಬೋದು ಮಾರ್ಕೆಟ್ ಬಜಾರ್ ಪ್ರೈಸ್ ಅವರು ಬಜಾರ್ ಅಲ್ಲಿ OLX ಆಟೋಸ್ ಆಮೇಲೆ ಕಾಸ್ಟ್ 24 ಅಂತ ಇದೆ ಅಲ್ಲಿ ಹೋಗ್ತಾರೆ ಅವ್ರು ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಒಂದು ರೇಟ್ ಕೊಡ್ತಾರೆ ಆ ರೇಟ್ ಇಂದ ಬೇಕಂದ್ರೆ 5,000 ಜಾಸ್ತಿನೇ ಕೊಡ್ತೀನಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಪಕ್ಕ 200 ಸೂಪರ್ ಸರ್ ಸೂಪರ್ ನೋಡಿ ಸ್ನೇಹಿತರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮತ್ತೆ ಇವ್ರ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಇವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾರ್ ತಗೊಳ್ಳೋದಕ್ಕಿಂತ ಅಥವಾ ನೋಡೋದಕ್ಕೆ ಬರೋದಕ್ಕಿಂತ ನಿಮ್ಮ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಚಿಕ್ಕ ಅಡ್ವೈಸು ಏನಂದ್ರೆ ಯಾವುದೇ ಕಾರ್ ತಗೊಳ್ಳಿ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ಬಂದು ತಗೊಳ್ಳಿ ಇಲ್ಲ ಅದ್ರ ಬಗ್ಗೆ ತಿಳಿದವ್ರನ್ನ ಕರ್ಕೊಂಬನ್ನಿ ಅಥವಾ 500,000 ಕೊಟ್ಟರೆ ಒಂದು ಮೆಕ್ಯಾನಿಕ್ ಸಿಗ್ತಾರೆ ಆನ್ಲೈನಲ್ಲಿ ಅವ್ರನ್ನ ಕರ್ಕೊಂಬಂದು ತಗೊಳ್ಳಿ ಅಂತ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟ್ ನೀವು ಹೇಳ್ತಾ ಇರೋದು ಯಾಕಂದ್ರೆ ಇವಾಗ ನೋಡಿ ಕೆಲವರು ಕಸ್ಟಮರ್ಸ್ ಏನು ಮಾಡ್ತಾರೆ ಗಾಡಿ ಬರ್ತಾರೆ ನೋಡ್ಕೊಳ್ತಾರೆ ತಗೊಂಡ್ಬಿಡ್ತಾರೆ ನಾಳೆ ದಿವಸ ಪ್ರಾಬ್ಲಮ್ ಆಗುತ್ತೆ ಬ್ಲೇಮ್ ಆಗೋದು ಯಾರಿಗೆ ನಮಗೆ ಬ್ಲೇಮ್ ನಮ್ಮ ಕಡೆಯಿಂದ ಏನು ಚೆಕ್ ಮಾಡ್ತೀವಿ ಸರ್ ನಾವು ಬಾಡಿ ಲೈನ್ ಚೆಕ್ ಮಾಡ್ತೀವಿ ಇಂಜಿನ್ ಗೇರ್ ಬಾಕ್ಸ್ ಚೆಕ್ ಮಾಡ್ತೀವಿ ವಾರಂಟಿ ಕೊಡ್ತಾ ಇದ್ದೀನಿ ಇಂಜಿನ್ ಬಗ್ಗೆ ಗೇರ್ ಬಾಕ್ಸ್ ಬಗ್ಗೆ 200% ಇದನ್ನು ಮಾಡಬಾರ್ದು ಅವರು ಜಸ್ಟ್ ತೊಗೊಂಡು ಹೋಗ್ತಾ ಇರಬೇಕು ಮಿಕ್ಕಿ ಸಣ್ಣ ಪುಟ್ಟ ಯಾವುದು ಗಾಡಿ ತಗೊಳ್ಳಿ ಸರ್ ಸೆಕೆಂಡ್ ಹ್ಯಾಂಡ್ ಗಾಡಿ ಸಣ್ಣ ಪುಟ್ಟ ಬಂದೇ ಬರುತ್ತೆ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ ಅದು ಬೆಸ್ಟ್ ಅವ್ರು ಕರ್ಕೊಂಡು ಬಂದ್ರೆ ನಮ್ಗೇನು ಒಂದು ಧೈರ್ಯ ಇರುತ್ತೆ ಯಾಕಂದ್ರೆ ಅವ್ರು ತೋರಿಸಿದ್ದಾರೆ ತಗೊಂಡಿದ್ದಾರೆ ಅಂತ ನಾಳೆ ದಿವಸ ಏನಾಗ್ಬಿಡುತ್ತೆ ಸರ್ ನಾವು ನಿಮ್ ವಿಶ್ವಾಸ ಮೇಲೆ ತಗೊಂಡು ಹೋಗ್ಬಿಟ್ಟು ಈ ತರ ಆಗಿತ್ತು ನೀವು ಮೋಸ ಮಾಡಿದಾರ ಅದು ಕಮೆಂಟ್ಗಳು ಆಗ್ತಾ ಇರ್ತಾರೆ ಏನ್ ಮಾಡಕ್ಕೆ ಆಗತ್ತೆ ಸರ್ ನಮ್ ಕಡೆಯಿಂದ ನಾವು ಕರೆಕ್ಟ್ ಹೇಳ್ತೀವಿ ನಾವ್ ಯಾರಿಗೇನು ಕಸ್ಟಮರ್ ಹೇಳಲ್ಲ ನೀವು ಯಾರಿಗೇನು ಬರ್ಲಿ ತೋರಿಸ್ಬಾಡಿ ಸರ್ ನಾವು ತೋರಿಸಲ್ಲ ಅಂತ ಹೇಳಲ್ಲ ಯಾರು ಕರ್ಕೊಂಡು ಬರ್ಲಿ ಅವರು ಗಾಡಿ ತೆಗಿತೀನಿ ಬೇಕಂತ ತೋರಿಸ್ತೀನಿ ಅವರು ಆರಾಮಾಗಿ ಮೆಕ್ಯಾನಿಕ್ ತೋರಿಸ್ಕೊಳ್ಳಿ ಅವರು ಯಾರು ತೋರಿಸಿಲ್ಲ ಅಂದ್ರೆ ಇನ್ನೊಂದ್ಸತಿ ಅವ್ರಿಗೆ ಸರ್ವಿಸ್ ಸೆಂಟರ್ ಅಲ್ಲಿ ನಾವು ಕಳ್ಸಲ್ಲ ಯಾಕಂದ್ರೆ ಸರ್ವಿಸ್ ಸೆಂಟರ್ ಅಲ್ಲಿ ಯಾಕೆ ಕಳ್ಸಲ್ಲ ಅಂದ್ರೆ ಇಲ್ಲಿ ಕರ್ಕೊಂಡು ಬನ್ನಿ ಯಾವ್ದು ಎಷ್ಟು ಜನ ಕರ್ಕೊಂಡು ಬರ್ತಾರೆ ಇವಾಗ ಆನ್ಲೈನ್ ಅಲ್ಲಿ ನಿಮ್ಗೆ ಬುಕ್ ಮಾಡಿದ್ರೆ 500 ರೂಪಾಯಿ ಕೊಟ್ಟರೆ ಮೆಕ್ಯಾನಿಕ್ ಬರ್ತಾ ಇದ್ದಾರೆ ಆರಾಮಾಗಿ ಇಲ್ಲಿ ನೋಡ್ಬೋದು ನೀವು ಶೋರೂಮ್ ಅಲ್ಲಿ ತಗೊಂಡು ಹೋಗ್ತೀನಿ ಅಲ್ಲಿ ಇದು ಆಗಲ್ಲ ಈಗ ಯಾಕೆ ಕೇಳ್ತಿದ್ರಿ ಅಂದ್ರೆ ಸರ್ ಒಂದು ಬ್ಯಾಂಕ್ ಅಲ್ಲಿ 500,000 ನಾನು FD ಮಾಡ್ತೀನಿ ಅಂದ್ರೆ ಸುಮ್ನೆ ಮ್ಯಾನೇಜರ್ ಕೊಟ್ಬಿಟ್ಟು ಬರಲ್ಲ ಅವ್ನ್ ಡಾಕ್ಯುಮೆಂಟ್ ಇರುತ್ತೆ ಅಕೌಂಟ್ ನಂಬರ್ ಅಂತ ಇರುತ್ತೆ ಅದೇ ತರನೇ ಇದ್ರ ಬಗ್ಗೆ ತಿಳಿದಂತ ಮೆಕ್ಯಾನಿಕ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಒಂದ್ ಟೆಸ್ಟ್ ಡ್ರೈವ್ ಹೋಗ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಈ ಕಾರ್ ಅಲ್ಲಿ ಏನೇನ್ ಫಾಲ್ಟ್ ಇದೆ ಚೆನ್ನಾಗಿದೆಯಾ ಇಲ್ಲ ನಿಮಗೆ ಫುಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾನು ಅಡ್ವೈಸು ಓಕೆ ಮಾತಾಡಿ ಜಾಸ್ತಿ ಆಯ್ತು ಅನ್ಸುತ್ತೆ ಬೇಗ ಬೇಗ ಯಾವ್ಯಾವ ಕಾರ್ಗಳು ಇದಾವೆ ಏನು ಎಲ್ಲ ತಿಳ್ಕೊಂಬಿಡೋಣ
ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ. ಕಸ್ಟಮರ್ ತಾತಾಪ ಯೂಸ್ ಮಾಡ್ತಾ ಇದ್ರು, ಅವರು ಏಜ್ ಪರ್ಸನ್, ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ. ಬಾಡಿ ಲೈನ್ ಆಗ್ಲಿ, ಇಂಜಿನ್ ಸಸ್ಪೆನ್ಷನ್ ಎಲ್ಲ ನೋಡ್ಬೋದು, ಟೈರ್ಸ್ ನು ಕೂಡ ನೋಡ್ಬೋದು, ಎಲ್ಲ ಹೊಸ ಟೈರ್ಸ್ ಇರೋದು, ಆಲ್ಮೋಸ್ಟ್ MRF ದು ಎಲ್ಲ ಹೊಸ ಟೈರ್ಸ್ ಇರೋದು ಬಾಡಿ ಲೈನ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ. ಇದು ಕಿಲೋಮೀಟರ್ ಡ್ರೈವನ್ ಅರೌಂಡ್ 69,000 ಕಿಲೋಮೀಟರ್ ಓಡಿಸಿರೋದು. ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 1,40,000 ಹೇಳ್ತಾರೆ ಸರ್. ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ವ್ಯೂವರ್ಸ್, ನಿಮ್ ಚಾನಲ್ ಇಂದ MVP ಚಾನಲ್ ಇಂದ ಬಂದ್ರೆ ಫೈನಲ್ 1,10,000 ಮಾಡ್ಕೊಡ್ತೀನಿ. 1,10,000 ಹೌದು ಸರ್. ನೆಕ್ಸ್ಟ್ ಕಾರ್ ನಮ್ಮನವ್ರಿಗೆ ನೋಡ್ತಾ ಇದ್ರ, ಫಿಯೆಟ್ ಪುಂಟೋ ಇರೋದು, 2010 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಇದರಲ್ಲಿ ನಿಮ್ಗೆ ಕಿಲೋಮೀಟರ್ ಡ್ರೈವನ್ ಅರೌಂಡ್ 58,000 ಕಿಲೋಮೀಟರ್ ಡ್ರೈವನ್, ಸಿಂಗಲ್ ಓನರ್. ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ನಿಮಗೆ. ಕಂಪನಿ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಪ್ಲಸ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಇದಕ್ಕೆ 2,50,000 ಹೇಳ್ತಾ ಇರೋದು. ಫೈನಲ್ ನಿಮ್ MVP ಚಾನಲ್ ಇಂದ ಬಂದ್ರೆ 225 ಕೊಡ್ತೀನಿ ಸರ್. 2,25,000 ಹೌದು. ಮಾಡೆಲ್ ಹೇಳಿ ಮತ್ತೊಮ್ಮೆ. 2010 ಮಾಡಲ್ ಸರ್ ಇದು. 2010 ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇದೆ ನೋಡಿ ಸರ್, 2008 ಮಾಡಲ್ಲು, i10 ಹೊಂಡೆ 8 ಎರಾ ವರ್ಷನ್ ಇದು. ನೋಡ್ಬೋದು ವೆಹಿಕಲ್ ಮೆರೂನ್ ಕಲರ್, ಚೆರಿ ರೆಡ್ ಅಲ್ಲಿ ಕಲರ್ ಇಲ್ಲಿ ಇರೋದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಎರಾ ಅಂದ್ರೆ ಸ್ಟಾರ್ಟಿಂಗ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ 2 4 ವಿಂಡೋಸ್ ಬರುತ್ತೆ, ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಜಸ್ಟ್ ಕಿಲೋಮೀಟರ್ ಏನ್ ಅರೌಂಡ್ 81,000 ಅವ್ರು ಇರೋದು. ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ 2,50,000 ಹೇಳ್ತಾರೆ. ಅದು ನಿಮ್ MVP ಚಾನಲ್ ಇಂದ ಬಂದ್ರೆ ಫೈನಲ್ ಸರ್ 225 ಕೊಡ್ತೀನಿ ಸರ್. 2,25,000 ಸರ್. ನೆಕ್ಸ್ಟ್ ಮುಂದೆ ಮಾರುತಿ ಇರ್ಟಿಗಾ ಇದೆ, ZDA ವೇರಿಯಂಟು, ತುಂಬಾ ವೆಲ್ ಮೇಂಟೈನ್ ಮಾಡಲ್. 2015 ಮಾಡಲ್ಲು, ಸೆಕೆಂಡ್ ಓನರು ಸರ್. ಕಿಲೋಮೀಟರ್ ಡ್ರೈವನ್ ಅರೌಂಡ್ 62,000 ಕಿಲೋಮೀಟರ್ ಡ್ರೈವನ್ ನೋಡಿರೋದು. ವೆಹಿಕಲ್ ನೋಡ್ಬೋದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ವಿತ್ ಟಾಪ್ ಎಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಅಂದರೆ, AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರುತ್ತೆ, ವಿತ್ ರೂಫ್ AC ಬರುತ್ತೆ, 2 ಏರ್ ಬ್ಯಾಗ್ಸು, ABS, ಮ್ಯಾಗ್ ವೀಲ್, ಕಂಪನಿ ಸಿಸ್ಟಮು, ಫೋಗ್ ಲ್ಯಾಂಪು, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಇದು ಬರುತ್ತೆ ವೈಫರು, ಪ್ಲಸ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎರಾ ಬರುತ್ತೆ. ಫುಲ್ಲಿ ಆಪ್ಷನ್, ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ಸರ್. ಸಿಟಿಯಲ್ಲಿ ಮೈಲೇಜಿಂಗೆ ಕಣ್ಮುಚ್ಕೊಂಡು 18-20 ಬರುತ್ತೆ, ಹೈವೇ 20+ ಬರ್ಬೋದೆ ಸರ್. ಕಸ್ಟಮರ್ ಕೋಟಿಂಗ್ ಈ ಗಾಡಿಗೆ 7,50,000 ಹೇಳ್ತಾ ಇರೋ ಸರ್. ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್, 7,10,000 ಮಾಡ್ಕೊಡ್ತೀನಿ ಸರ್. 7,10,000 ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಹೋಂಡಾ ಸಿಟಿ ಇದೆ, 2009 ಮಾಡಲ್, ಎಸ್ ವೇರಿಯಂಟ್ ಇದು. ಕಿಲೋಮೀಟರ್ ಡ್ರೈವನ್ ಅರೌಂಡ್ 63,000 ಕಿಲೋಮೀಟರ್ ಡ್ರೈವನ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು. ಇದು ಎಸ್ ವೇರಿಯಂಟ್, ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋ, 2 ಏರ್ ಬ್ಯಾಗ್ಸು, ABS ಬರುತ್ತೆ, ಅವ್ರು ಮ್ಯಾಗ್ ವೀಲ್ ಬರಲ್ಲ, ಮ್ಯಾಗ್ ವೀಲ್ ಹಾಕಿದ್ದಾರೆ, ಒಳಗಡೆ ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಇದೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಜಸ್ಟ್ ತೊಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕು ಅಂತ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಸರ್. ಕಸ್ಟಮರು ಪ್ರೈಸಿಂಗ್ ಬಂದ್ಬಿಟ್ಟು ಕೋಟಿಂಗು ಅರೌಂಡ್ 3,75,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ, MVP ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್, ಫೈನಲ್ ಒಂದೇ ಬೆಲೆ ಸರ್, 3,40,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಮುಂಗಡೆ ಇರೋದು ಹೊಂಡಾ i20 ಮ್ಯಾಗ್ನಾ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಸೆಕೆಂಡ್ ಓನರು ಸರ್. ಡ್ರೈವನ್ ಅರೌಂಡ್ 72,000 ಕಿಲೋಮೀಟರ್ ಡ್ರೈವನು, ಸಿಲ್ವರ್ ಕಲರ್ ಇರೋದು ವೆಹಿಕಲ್ ನೋಡ್ಬೋದು. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಮ್ಯಾಗ್ನಾ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 4 ವಿಂಡೋಸ್ ಬರುತ್ತೆ, ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಮೈಲೇಜ್ ಸಿಟಿಯಲ್ಲಿ ಆಕ್ಚುಲಿ ನೋಡಿದ್ರೆ 15 ಬರುತ್ತೆ, ಹೈವೇದಲ್ಲಿ 17-18 ಬರುತ್ತೆ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ಸ್ ಇದೆ, ಪ್ಲಸ್ ನಿಮಗೆ ಸಿಸ್ಟಮ್ನು ಕೂಡ ಇದೆ ವೆಹಿಕಲ್ಲು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. i20 ಮಾರ್ಕೆಟಲ್ಲಿ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾರೆ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ, MVP ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ಸರ್ 3,55,000 ಮಾಡ್ಕೊಡ್ತೀನಿ ಸರ್. 3,55,000 ಕೊಡ್ತೀನಿ ಸರ್. i20 ಹೌದು, i20 2012 ಮಾಡಲ್. ಸರ್ ನೆಕ್ಸ್ಟ್ ಮುಂಗಡೆ ಇರೋದು ಪೋಲೋ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟು. ಪೋಲೋ ಅಂದರೆ ಎಲ್ಲರೂ ಇವತ್ತು ಒಳ್ಳೆ ಗಾಡಿ, ಸ್ಪೋರ್ಟ್ಸ್ ಗಾಡಿ ಅಂತ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ. ಆಸ್ಯೂಲಿ ನಮ್ಮದು ಸ್ಟೂಡೆಂಟ್ಸ್ ಆಗಲಿ, ಯಂಗ್ಸ್ಟರ್ ಆಗಲಿ, ಫುಲ್ ಇಷ್ಟಪಡ್ತಾರೆ ಪೋಲೋ ಸರ್. ಇದು ಬಂದ್ಬಿಟ್ಟು ಡೀಟೇಲ್ಸು, 2015 ಮಾಡಲ್ ಸರ್, 16 ಮಾಡಲ್ ಇದು. 2016 ಮಾಡಲ್ ಹೈಲೈನು, 1.5 ಇಂಜಿನು ಸರ್. ಕಸ್ಟಮರ್ ಥರ್ಡ್ ಓನರ್ ಆಗಿದ್ದಾರೆ, ಅದಕ್ಕೋಸ್ಕರ ಕಮ್ಮಿ ಪ್ರೈಸ್ನು ಕೂಡ ಹೇಳ್ತಾ ಇದಾರೆ. ಕಸ್ಟಮರ್ ಡ್ರೈವನ್ ಅರೌಂಡ್ 72,000 ಕಿಲೋಮೀಟರ್ ಡ್ರೈವನು. ವೆಹಿಕಲ್ ನೋಡ್ಬೋದು, ಬಾಡಿ ಲೈನ್ ಟಾಪ್ ಎಂಡ್ ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್ ಬರುತ್ತೆ, ಪ್ಲಸ್ ನಿಮಗೆ 4 ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಒಳಗಡೆ ಲೆದರ್ ಸೀಟ್, ಸ್ಟ್ಯಾನ್ಲಿ ಲೆದರ್ ಸೀಟ್ ಹಾಕಿದ್ದಾರೆ ಅವರು. ನೋಡ್ಬೋದು ವೆಹಿಕಲ್ ಇಂಟೀರಿಯರು, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗಲ್ಲಿ ಆಟೋ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ, ಫುಲ್ಲಿ ಆಪ್ಷನ್, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಮ್ಯಾಗ್ ವೀಲ್ಸ್ ಕೂಡ ಇದೆ, ಅದರಲ್ಲಿ ಮ್ಯಾಗ್ ವೀಲ್ ಇದೆ, ಫೋಗ್ ಲ್ಯಾಂಪ್ಸ್ ಇದೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಜಸ್ಟ್ ತೊಗೊಂಡೋಗಿ ಡೀಸೆಲ್ ಹಾಕಿ ಓಡಿಸ್ಬೋದು, ಡೀಸೆಲ್ ಇಂಜಿನ್ ಇದು. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 15-16 ಬರುತ್ತೆ ಮೈಲೇಜು, ಇನ್ ಹೈವೇ 18 ಬರುತ್ತೆ ಸರ್ ಮೈಲೇಜು. ಕಸ್ಟಮರ್ 6,25,000 ಹೇಳ್ತಾರೋ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್, 575 ಮಾಡ್ಕೊಡ್ತೀನಿ ಸರ್. 5,75,000 ಹೌದು.
ಪೋಲೋ ಟಿಡಿಐ, ಪೋಲೋ ಟಿಡಿಐ 1.5 ಹೈಲೈನ್ ವರ್ಷನ್ 2016 ಮಾಡೆಲ್. ಸರ್ ನಮ್ಮ ಮುಂದೆ ನೆಕ್ಸ್ಟ್ SX4 ಇದೆ, ಇದು ವಿಡಿಐ ವೇರಿಯಂಟ್, ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್, ಮಿಡ್ ವೇರಿಯಂಟ್ ಡೀಸೆಲ್ ಅಂದ್ರೆ ವಿಡಿಐ ಅಂದ್ರೆ ಮಿಡ್ ವೇರಿಯಂಟ್ ಇದರಲ್ಲಿ ನೋಡಬಹುದು. ವೆಹಿಕಲ್ ಡಿಸೈರ್ ಯಾರು ನೋಡ್ತಾರೋ ಅವ್ರು ತಗೊಂಡ್ಬೋದು ನನ್ನ ಪ್ರಕಾರ, ಯಾಕಂದ್ರೆ ಸೇಮ್ ಮೈಲೇಜ್ ಬರುತ್ತೆ ಡೀಸೆಲ್ ಇಂಜಿನ್. ಇದು ಬಂದ್ಬಿಟ್ಟು 2012 ಮಾಡೆಲ್, 80,000 ಕಿಲೋಮೀಟರ್ ರಿವೆನ್ಯೂ, ಸಿಂಗಲ್ ಓನರ್ ವೆಹಿಕಲ್, ಸಿಲ್ವರ್ ಕಲರ್ ಅಲ್ಲಿ ಇರೋದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು ವಿಡಿಐಯಲ್ಲಿ ಏನೇನು ಬರುತ್ತೆ ಫೀಚರ್ ಅಂದ್ರೆ ಎ ಸಿ ಪವರ್ ಸ್ಟೀರಿಂಗು, 4 4 ವಿಂಡೋಸ್ ಬರುತ್ತೆ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮ್ ಅಕೌಂಟ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ. ಸರ್ ಇದು ಮೈಲೇಜ್ನು ಕೂಡ ಸೇಮ್ ಡಿಸೈರ್ ತರ ಬರುತ್ತೆ, ಯಾಕಂದ್ರೆ ಡೀಸೆಲ್ ಇಂಜಿನ್. ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಆಲ್ಮೋಸ್ಟ್ 18 ಬರುತ್ತೆ, ಹೈವೇ 20 ಪ್ಲಸ್ ಬರ್ಬೋದು ಮೈಲೇಜು. ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,75,000 ಹೇಳ್ತಾರೆ, ಅದು ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್, 3,45,000 ಮಾಡ್ಕೊಡ್ತೀನಿ ಸರ್. 3,45,000. ಸರ್ ಇದು ನೆಕ್ಸ್ಟ್ ನಮ್ಗಡೆ ನೋಡ್ಬೋದು, KUV100 2016 ಮಾಡೆಲ್ ವೆಹಿಕಲ್, ಲೇಟೆಸ್ಟ್ ಗಾಡಿ, ಕಾಂಪ್ಯಾಕ್ಟ್ ಎಸ್ ಯು ವಿ ತರ ಕಾಣಿಸ್ತಾ ಇದೆ, ಕಾಂಪ್ಯಾಕ್ಟ್ ಸಿ ವಿ ಅಂತ ಹೇಳ್ಬೋದು, ಯಾಕಂದ್ರೆ ಸೇಮ್ ಆ ಥರನೇ ಹೈಟ್ ಗಾಡಿ ಅಂತ ಕಾಣಿಸ್ತಾ ಇದೆ ವೆಹಿಕಲ್ಲು. 6 seater ಇದು ನೋಡ್ಬೋದು, ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ 2016 ಮಾಡೆಲಲ್ಲಿ. ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗು, 4 4 ವಿಂಡೋಸ್ ಬರುತ್ತೆ, ಪ್ಲಸ್ಸು ಏರ್ 2 ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ನೋಡ್ಬೋದು ವೆಹಿಕಲ್ ತುಂಬ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು, ಜಸ್ಟ್ ತೊಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಬೇಕು ಅಂತ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಟೈರ್ಸ್ ನೋಡ್ಬೋದು, 75-80% ಟೈರ್ಸ್ ಕಂಡೀಷನ್ ಕೂಡ ಇದೆ ಇದರಲ್ಲಿ ವೆಹಿಕಲ್ಲು, ತುಂಬ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ 6 seater ಬರೋದು ಇದು. ಇದರಲ್ಲಿ ನಿಮಗೆ ಮೈಲೇಜ್ನು ಕೂಡ ಸಿಟಿಯಲ್ಲಿ 16-17 ಬರುತ್ತೆ, ಹೈವೇ 18-19 ಬರುತ್ತೆ ಸರ್. ಇದು ಕಸ್ಟಮರ್ ಕೋಟಿಂಗ್ 3,95,000 ಹೇಳ್ತಾ ಇರೋದು, ನಿಮ್ಮ ಚಾನಲ್ ನೋಡ್ಕೊಂಡು ಬಂದರೆ ಸರ್, ಎಮ್ ವಿ ಪಿ ಪಿ ಚಾನಲಿಂದ ಬಂದರೆ 3,65,000 ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮಗಡೆ ವೋಲ್ಸ್ವಾಗನ್ ವೆಂಟೋ ಇದೆ ನೋಡ್ಬೋದು, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್, ಆಟೋಮೆಟಿಕ್ ಇದು, 2011 ಮಾಡೆಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, 68,000 ಕಿಲೋಮೀಟರ್ ರಿವೆನ್ನು. ಸರ್ ನೋಡ್ಬೋದು ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ಟೈರ್ಸ್ ನೋಡ್ಬೋದು ಆಲ್ಮೋಸ್ಟ್ 60% ಟೈರ್ಸ್ ಇದೆ, ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್, 4 4 ಬರುತ್ತೆ, ಪ್ಲಸ್ 2 ಬ್ಯಾಗ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ಮ್ಯಾಗ್ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ, ಫುಲ್ಲಿ ಆಪ್ಷನ್ ಗಾಡಿ, ಆಟೋಮೆಟಿಕ್ 1.6 ಪೆಟ್ರೋಲ್ ಇಂಜಿನ್ನು, ಆಟೋಮೆಟಿಕ್ ಕಾರು ವೋಲ್ಸ್ವಾಗನ್ ವೆಂಟೋ ಇದು. ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,65,000 ಹೇಳ್ತಾ ಇರೋದು, ನಿಮ್ಮ ಚಾನಲ್ ಎಂ ಪಿ ಪಿ ಚಾನಲಿಂದ ಬಂದರೆ ಸರ್ ಫೈನಲ್ ಒಂದೇ ಬೆಲೆ 3,25,000 ಮಾಡ್ಕೊಡ್ತೀನಿ ಸರ್. 3,25,000. ಹೌದು ಸರ್. ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದ್ಗಡೆ ಮಹೀಂದ್ರಾದಲ್ಲಿ ರೇವಾ ಎಲೆಕ್ಟ್ರಿಕ್ ಕಾರ್ ಇ ಟು ಇಂಡಿ ಬಂದಿದೆ ವೆಹಿಕಲ್ಲು, 2013 ಮಾಡೆಲ್ ಇದು. ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರು, ಆಲ್ಮೋಸ್ಟ್ ಡಿವೆನ್ ಅರೌಂಡ್ 51,000 ಕಿಲೋಮೀಟರ್ ಇವೇನು ವೆಹಿಕಲ್ ನೋಡ್ಬೋದು. ಇದರಲ್ಲಿ ಫ್ಯೂಚರ್ಸ್ ಏನೇನು ಬರುತ್ತೆ ಅಂತ, ಎ ಸಿ ಪವರ್ ಸ್ಟೀರಿಂಗು, ಟೈರ್ಸ್ ಕಂಡೀಷನ್ ನೋಡ್ಬೋದು, 80% ಟೈರ್ಸ್ ಇದೆ, ಪ್ಲಸ್ ಇದು ಕಿಲೋಮೀಟರ್ ಇವೇನು ಅರೌಂಡ್ 52,000 ಕಿಲೋಮೀಟರ್ಸು. ವೆಹಿಕಲಲ್ಲಿ ನಿಮಗೆ ಎ ಸಿ ಬರುತ್ತೆ, ಪ್ಲಸ್ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್, ಫ್ರಂಟ್ 2 4 ವಿಂಡೋಸ್ ಬರುತ್ತೆ. ಇದು ಚಿಕ್ಕ ಗಾಡಿ, ಸಿಟಿಯಲ್ಲಿ ಬ್ಯಾಟ್ರಿ ಕಾರ್ ಯೂಸ್ ಮಾಡೋಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕಲ್ ಕಾರ್ಸ್ ಬರ್ತಾ ಇರೋದು. ಅದರಲ್ಲಿ ಮಹೀಂದ್ರಾ ಇದು ಇ ಟು ವರ್ಷನ್ ವೇರಿಯಂಟು, ಡಿಕ್ಕಿ ಸ್ಪೇಸ್ನು ಕೂಡ ಇದೆ ಆರಾಮಾಗಿ, ಚಿಕ್ಕ ಫ್ಯಾಮಿಲಿ 2 3 ಮೆಂಬರ್ಸ್ ಫ್ಯಾಮಿಲಿ ಇರೋದವರು ಫ್ಯಾಮಿಲಿ ಯೂಸ್ ಮಾಡೋಕ್ಕೆ ಒಳ್ಳೆ ಗುಡ್ ವೆಹಿಕಲ್ಲು. ಸರ್ ಇದು ಕಸ್ಟಮರ್ ಬಂದ್ಬಿಟ್ಟು 2,50,000 ಹೇಳ್ತಾ ಇರೋದು, ನಿಮ್ಮ ಚಾನಲ್ ನೋಡ್ಕೊಂಡು ಬಂದರೆ ಫೈನಲ್ ಸರ್, ಫೈನಲ್ ಟು ಫೈನಲ್ 2,10,000 ಮಾಡ್ಕೊಡ್ತೀನಿ ಸರ್. 2,10,000. ಹೌದು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಆಲ್ಟೋ 2010 ಮಾಡೆಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು, 72,000 ಕಿಲೋಮೀಟರ್ ರಿವೆನ್ಯು ವೆಹಿಕಲ್. ಸರ್ ನೋಡ್ಬೋದು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ಟೈರ್ಸ್ ನೋಡ್ಬೋದು 60% ಟೈರ್ಸ್ ಆಲ್ಮೋಸ್ಟ್ ಇದೆ ವೆಹಿಕಲ್ಲು. ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಇದೆ, ಆಲ್ಟೋ ಎಲ್ಎಕ್ಸ್, ಇದರಲ್ಲಿ ಓನ್ಲಿ ಬರೋದು ಎ ಸಿ ಪವರ್ ಸ್ಟೀರಿಂಗ್ ಅಷ್ಟೇ, 4 windows ಏನು ಬರಲ್ಲ. ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ಸಿಂಗಲ್ ಓನರ್ ವೆಹಿಕಲ್ಲು. ಸರ್ ಕಸ್ಟಮರ್ ಎಕ್ಸ್ಪೆಕ್ಟಿಂಗ್ ಬಂದ್ಬಿಟ್ಟು 2,20,000 ಹೇಳ್ತಾ ಇದ್ದಾರೆ, ನಿಮ್ಮ ಚಾನಲ್ ನೋಡ್ಕೊಂಡು ಬಂದರೆ ಒಂದೇ ಬೆಲೆ ಸರ್, 2,05,000 ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಫೋರ್ಡ್ ಐಕಾನ್ ಇರೋದು, 2009 ಮಾಡೆಲ್ಲು ವೆಹಿಕಲ್ಲು. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ಲು, ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ ಡ್ರಿವೆನು. ಫೋರ್ಡ್ ಐಕಾನ್ 1.4 ಇದು, ಡೀಸೆಲ್ ವೇರಿಯಂಟು, ಟೈರ್ಸ್ ಕಂಡೀಷನ್ ನೋಡ್ಬೋದು, 68% ಟೈರ್ಸ್ ಇದೆ ವೆಹಿಕಲ್. ತುಂಬ ಅಂದರೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗು, 4 4 ವಿಂಡೋಸ್ ಬರುತ್ತೆ, ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಇದರಲ್ಲಿ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿದ್ದಾರೆ, ತುಂಬ ವೆಲ್ ಮೇಂಟೈನ್ ಮಾಡಿ. ಸರ್ ಇದು ಮಾಮೂಲಿ ಐಕಾನ್ ಅಲ್ಲ ಇದು, ಇದು ಬಂದ್ಬಿಟ್ಟು ಐಕಾನ್ 1.4 ಡ್ಯೂರಾ ಟ್ರಕ್ ಇಂಜಿನ್, ಆಲ್ಮೋಸ್ಟ್ ನಿಮಗೆ ಫಿಯೆಸ್ಟ್ ಆಫ್ ಫಿಗೋ ಇಂಜಿನೇ ಬರೋದು ಇದರಲ್ಲಿ ವೆಹಿಕಲ್ಲು. ಸರ್ ನೋಡ್ಬೋದು ಇದು ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ನಮ್ಮ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,95,000 ಹಾಕಿದ್ದೀವಿ. ಸರ್ ನಿಮ್ಮ ಚಾನಲ್ನಿಂದ ನೋಡ್ಕೊಂಡು ಬಂದರೆ ಒಂದೇ ಬೆಲೆ 1,65,000 ಮಾಡ್ಕೊಡ್ತೀನಿ ಸರ್. 1,65,000. ಹೌದು
ಸರ್ ನೆಕ್ಸ್ಟ್ ನಮ್ಮ ಮುಂದೆ ಹೊಂಡಾ ಬ್ರಿಯೋ ಇರೋದು 2015 ಮಾಡೆಲ್ ಇದು ಸೆಕೆಂಡ್ ಓನರ್ 46,000 ಕಿಲೋಮೀಟರ್ ಡ್ರೈವ್ ಏನೋ ವೆಹಿಕಲ್ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಟೈರ್ ಕಂಡೀಷನ್ ನೋಡಬಹುದು 75% ಟೈರ್ಸ್ ಇದೆ ಇದು ಎಸ್ ವೇರಿಯಂಟ್ ಇದೆ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ನಿಮಗೆ ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ನು ಕೂಡ ಬರುತ್ತೆ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಎಲ್ಲಾ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಸೈಡ್ ಮಿರರ್ ಅಲ್ಲಿ ಎಲ್ಲಾ ಇಂಡಿಕೇಟರ್ಸ್ ಎಲ್ಲಾ ಬರುತ್ತೆ ವೆಹಿಕಲ್ ಬ್ರಿಯೋ ಅಂದ್ರೆ ಎಲ್ಲಾ ಜಾಸ್ತಿ ಇಷ್ಟ ಪಡ್ತಾರೆ ಯಾಕಂದ್ರೆ ಲುಕ್ ವೈಸ್ ಗೆ ಪ್ರೈಸ್ ಬಾಡಿ ಲೈನ್ ಮೇಂಟೆನೆನ್ಸ್ ಗೆ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟಿ ಇದಕ್ಕೆ 4,25,000 ಹೇಳ್ತಾರೆ ಅದು ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 3,80,000 ನಿಮಗೆ ಮಾಡ್ಕೊಡ್ತೀನಿ ಸರ್ 3,80,000 ಹೌದು ಸರ್ ಇದು ಬಂದ್ಬಿಟ್ಟು ಹೊಂಡೈ ಗ್ರ್ಯಾಂಡ್ 810 ಆಸ್ಟಾ ವೇರಿಯಂಟ್ ಡೀಸೆಲ್ ವೇರಿಯಂಟ್ 2015 ಮಾಡೆಲ್ ಇದು ಸೆಕೆಂಡ್ ಓನರ್ ಸರ್ ಕಿಲೋಮೀಟರ್ ಡ್ರೈವ್ ಅರೌಂಡ್ 71,000 ಕಿಲೋಮೀಟರ್ ಡ್ರೈವ್ ನೀವು ಟೈರ್ಸ್ ನೋಡ್ಬೋದು 75% ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ ಇದು ಬಂದ್ಬಿಟ್ಟು ಟಾಪ್ ಎಂಡ್ ವೇರಿಯಂಟ್ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋಸ್ 2 ಏರ್ ಬ್ಯಾಗ್ಸ್ ಎಬಿಎಸ್ ಬರುತ್ತೆ ಮ್ಯಾಕ್ ವೀಲ್ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಪ್ಲಸ್ ಬಟನ್ ಸ್ಟಾರ್ಟ್ ಇದು ನೋಡ್ಬೋದು ಟಾಪ್ ಎಂಡ್ ಆಸ್ಟಾ ಆಪ್ಷನಲ್ ಇದು ವೆಹಿಕಲ್ ಪ್ರೈಸಿಂಗ್ ಬಂದ್ಬಿಟ್ಟು ನಮ್ಮ ಕಡೆ ಪ್ರೈಸಿಂಗ್ ಬಂದ್ಬಿಟ್ಟು 5,10,000 ಹೇಳ್ತೀನಿ ನಿಮ್ಮ ಚಾನಲ್ನಿಂದ ಬಂದರೆ ಸರ್ ಫೈನಲ್ ಒಂದೇ ಬೆಲೆ 4,60,000 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು RDA6 2011 ಮಾಡೆಲ್ ಇದು ಕಿಲೋಮೀಟರ್ ಡ್ರೈವ್ ಅರೌಂಡ್ 82,000 ಕಿಲೋಮೀಟರ್ ಡ್ರೈವ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಡೀಸೆಲ್ ವೇರಿಯಂಟ್ ಟೈರ್ಸ್ ಕಂಡೀಷನ್ ನೋಡ್ಬೋದು ಅರೌಂಡ್ 75-80% ಟೈರ್ಸ್ ಇದೆ ಪ್ಲಸ್ ಇಂಟೀರಿಯರ್ ಇದರಲ್ಲಿ ಹೆಂಗೆ ಫ್ಯೂಚರ್ಸ್ ಬರುತ್ತೆ ಅಂದರೆ ಎಸಿ ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸ್ ಬರುತ್ತೆ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ ಎಬಿಎಸ್ ಬರುತ್ತೆ ಮ್ಯಾಕ್ ವೀಲ್ ಬರುತ್ತೆ ನಿಮಗೆ ಆಟೋಮೇಟಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ಫುಲ್ಲಿ ಆಪ್ಷನ್ ವಿತ್ ಸನ್ರೂಫ್ ಬರುತ್ತೆ ನಿಮಗೆ ಸನ್ರೂಫ್ನು ಕೂಡ ನೋಡ್ಬೋದು ಸನ್ರೂಫ್ ಕೂಡ ಇದೆ ವೆಹಿಕಲಲ್ಲಿ ತುಂಬ ಅಂದರೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಜಸ್ಟ್ ತೊಗೊಂಡೋಗ್ಬೇಕು ಡೀಸೆಲ್ ಹಾಕಿ ಓಡಿಸ್ಬೇಕು ಆಟೋಮೆಟಿಕ್ ವೆಹಿಕಲ್ಲು ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಸರ್ ಅರೌಂಡ್ 10-11 ಬರುತ್ತೆ ಹೈವೇ ನಿಮಗೆ 13-14 ಬರುತ್ತೆ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 13 ಲ್ಯಾಕ್ಸ್ ಹೇಳ್ತಾ ಇರೋದು ಫೈನಲ್ ಸರ್ ಫೈನಲ್ ಟು ಫೈನಲ್ ಸರ್ ನಿಮ್ಮ ಚಾನಲ್ನಿಂದ ನೋಡ್ಕೊಂಡು ಬಂದರೆ WinVP ಚಾನಲ್ನಿಂದ ಬಂದರೆ ಸರ್ ಒಂದೇ ಬೆಲೆ 10.5 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇಟಿಯೋಸ್ ಇದೆ ಜಿ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟು 2011 ಮಾಡಲ್ಲು ಸರ್ ಡ್ರಿವೆನ್ ಅರೌಂಡ್ 61,000 ಕಿಲೋಮೀಟರ್ ಡ್ರಿವೆನು ಸರ್ ಇದು ಮೈಲ್ ಪೆಟ್ರೋಲ್ ಇಂಜಿನು ನೋಡ್ಬೋದು ಟೈರ್ಸ್ ಕಂಡೀಷನ್ ನೋಡ್ಬೋದು ಆಲ್ಮೋಸ್ಟ್ 60% ಟೈರ್ಸ್ ಇದೆ ವೆಹಿಕಲ್ಲು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಜಿ ವೇರಿಯಂಟ್ ಅಂದರೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸ್ ಬರುತ್ತೆ ಪ್ಲಸ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಸಿಂಗಲ್ ಅಲ್ಲ ಡಬಲ್ ಡ್ಯೂಲ್ ಏರ್ ಬ್ಯಾಗೆ ಬರುತ್ತೆ ಲೆಫ್ಟ್ ಸೈಡ್ನು ಪ್ಯಾಸೆಂಜರ್ನು ಇದೆ ಡ್ರೈವರ್ ಸೀಟ್ನಲ್ಲಿನೂ ಡ್ರೈವರ್ ಸ್ಟೇರಿಂಗಲ್ಲಿನೂ ಇದೆ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ ಓನ್ಲಿ ಮ್ಯಾಕ್ ವೀಲ್ಸ್ ಒಂದು ಬರಲ್ಲ ಟಾಪ್ ಎಂಡ್ಗೆ ಇದಕ್ಕೆ ಸರ್ ಇದು 2011 ಮಾಡಲ್ಲು ಪೆಟ್ರೋಲ್ ಇಂಜಿನ್ನು ಮೈಲೇಜ್ ಸಿಟಿಯಲ್ಲಿ ನಿಮಗೆ 15-16 ಬರುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರು ಪ್ರೈಸ್ ಬಂದ್ಬಿಟ್ಟು ನಮ್ಮ ಪ್ರಕೌಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು 3,95,000 ಹೇಳ್ತಾರೆ ಅದು ನಿಮ್ಮ ಚಾನಲ್ನಿಂದ ನೋಡ್ಕೊಂಡು ಬಂದರೆ ಸರ್ 3,65,000 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ಮುಂಗಡೆ ಇರೋದು ಮಾರುತಿ ಆಲ್ಟೋ ಎಲ್ VXI ವೇರಿಯಂಟ್ ಆಲ್ಟೋ 800 VXI 2018 ಮಾಡಲು ಸೆಕೆಂಡ್ ಓನರು 36,000 ಕಿಲೋಮೀಟರ್ ಡ್ರೈವೇನು ವೆಹಿಕಲ್ ನೋಡ್ಬೋದು ಟೈರ್ಸ್ ಎಲ್ಲ 72% ಟೈರ್ಸ್ ಇದೆ ತುಂಬ ನ್ಯೂ ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ 36,000 ನೋಡಿರೋದು ಟಾಪ್ ಎಂಡ್ VXI ನಿಮಗೆ ಎಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋ ಬರುತ್ತೆ ಸಿಸ್ಟಮ್ ಬರುತ್ತೆ ಪ್ಲಸ್ ನಿಮಗೆ ಇದು ಫೋಗ್ ಲ್ಯಾಂಪ್ಸ್ ಎಲ್ಲ ಅವರು ಇದು ಹಾಕಿದ್ದಾರೆ ಪ್ರೊಜೆಕ್ಟರ್ಸ್ ಹಾಕಿದ್ದಾರೆ ವೆಹಿಕಲ್ ಹೊಸ ಗಾಡಿ ಅಂತ ಇದೆ ಕಾಣಿಸ್ತಾ ಇದೆ ಸರ್ ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ನಮ್ಮ ಕೋಟಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಾರೆ ಅದು ನಿಮ್ಮ ಚಾನಲ್ನಿಂದ ನೋಡ್ಕೊಂಡು ಬಂದರೆ WinVP ಚಾನಲ್ನಿಂದ ಬಂದರೆ ಸರ್ 3,10,000 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ಮುಂಗಡೆ ಮಾರುತಿ ಓಮ್ನಿ ಅವಾಗ ನೋಡಿದ್ರು 2004 ಇದು ಲೇಟೆಸ್ಟ್ ಗಾಡಿ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ ಡ್ರಿವೆನು ಸರ್ ಇದು ನೋಡ್ಬೋದು ವೆಹಿಕಲ್ಲು ಟೈರ್ಸ್ ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಬಾಡಿ ಲೈನ್ ಎಲ್ಲ ಗುಡ್ ಕಂಡೀಷನ್ ಇದೆ ತೊಗೊಂಡೋಗಿ 1 ರೂಪಾಯಿ ಖರ್ಚಿಲ್ಲ 2014 ಮಾಡಲಲ್ಲಿ ಇರೋದು ಇದರಲ್ಲಿ ನಿಮಗೆ ಪೆಟ್ರೋಲ್ ಇಂಜಿನು ಇದು ಮೈಲೇಜ್ ಸಿಟಿಯಲ್ಲಿ ನಿಮಗೆ 15-16 ಬರುತ್ತೆ ಲಾಂಗಲ್ಲಿ 18 ಬರುತ್ತೆ ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್ ಸರ್ ಇದು ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಾರೆ ಅದು ಸರ್ ನಿಮ್ಮ MVP ಚಾನಲ್ನಿಂದ ಬಂದರೆ ಫೈನಲ್ ಒಂದೇ ಬೆಲೆ ಸರ್ 2,65,000 ಮಾಡ್ಕೊಡ್ತೀನಿ ಸರ್ ಸರ್ ನಮ್ಮ ನೆಕ್ಸ್ಟ್ ನಮ್ಮ ಮುಂದೆ ಇರೋದು XUV500 2012 ಮಾಡಲ್ W8 ಸರ್ ವೆಹಿಕಲ್ ಕಿಲೋಮೀಟರ್ ಡ್ರೈವ್ ಅರೌಂಡ್ 71,000 ನೋಡಿದೆ ಟಾಪ್ ಎಂಡ್ ವೇರಿಯಂಟ್ ಇದು XUV500 W8 ಅಂದರೆ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಎಸಿ ಪವರ್ ಸ್ಟೀರಿಂಗು ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ ABS ಬರುತ್ತೆ ಮ್ಯಾಕ್ ವೀಲ್ ಬರುತ್ತೆ ಸ್ಟೀರಿಂಗಲ್ಲಿ ಆಟೋ ಕಂಟ್ರೋಲಿಂಗ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಮಿರರ್ ಓಪನಿಂಗ್ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ ಫುಲ್ಲಿ ಆಪ್ಷನ್ನು ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ 1 ರೂಪಾಯಿ ಖರ್ಚಿಲ್ಲ ಮೈಲ್ ಸರ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ಪ್ರೈಸಿಂಗ್ ಬಂದ್ಬಿಟ್ಟು 7 ಲ್ಯಾಕ್ ಹೇಳ್ತಾ ಇರೋದು ಸರ್ ನಿಮ್ಮ MVP ಚಾನಲ್ನಿಂದ ಬಂದರೆ ಫೈನಲ್ಲು ಅರೌಂಡ್ 6,45,000 ಮಾಡ್ಕೊಡ್ತೀನಿ ಸರ್ ಯಾವ ಮಾಡಲು ಯಾವ ಓನರ್ ಅಂತ 2012 ಮಾಡಲ್ ಸೆಕೆಂಡ್ ಓನರು ಕಿಲೋಮೀಟರ್ ಡ್ರೈವೇನ್ ಅರೌಂಡ್ 72,000 ಕಿಲೋಮೀಟರ್ಸ್ ಓಡಿದೆ ಸರ್ ನೆಕ್ಸ್ಟ್ ನಮ್ಮ ಮುಂಗಡೆ ಇರೋದು 2013 ಮಾಡಲ್ಲು ಸ್ಕಾಡಾ ರ್ಯಾಪಿಡ್ ಎಲಿಗೆಂಟ್ ವೇರಿಯಂಟು ಸರ್ ವೆಹಿಕಲ್ ನೋಡ್ಬೋದು ಕಿಲೋಮೀಟರ್ ಡ್ರೈವೇನ್ ಅರೌಂಡ್ ಓನ್ಲಿ 71,000 ಕಿಲೋಮೀಟರ್ ಡ್ರೈವೇನು ಟೈರ್ಸ್ ಕಂಡೀಷನ್ ನೋಡ್ಬೋದು 65% ಟೈರ್ಸ್ ಇದೆ ವೆಹಿಕಲ್ಲು
ಸೊ ಇದು ಟಾಪ್ ಎಂಡ್ ವೇರಿಯಂಟ್ ಇಂಟೀರಿಯರ್ ನೋಡಬಹುದು ವೆಹಿಕಲ್ ಇದರಲ್ಲಿ ಏನೇನು ಬರುತ್ತೆ ಅಂದ್ರೆ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ ಎಬಿಎಸ್ ಆಲ್ಮೋಸ್ಟ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ ಪ್ಲಸ್ ನಿಮಗೆ ಬ್ಯಾಕ್ ಎಸಿನೂ ಬರುತ್ತೆ ನಿಮಗೆ ಪ್ಲಸ್ ಇದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಕ್ಲೇಮ್ ಮೇಕಂಡೋ ಗ್ಲಾಸ್ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರು ಡೀಸೆಲ್ ಇಂಜಿನ್ ಸಿಟಿಯಲ್ಲಿ 18 ಬರುತ್ತೆ ಮೈಲೇಜ್ ಲಾಂಗ್ ಅಲ್ಲಿ 20 ಪ್ಲಸ್ ಬರುತ್ತೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಮ್ಮ ಪ್ರೈಸಿಂಗ್ 375,000 ಹೇಳ್ತಾ ಇರೋದು ಎಂಬಿಪಿ ಚಾನೆಲ್ ಇಂದ ಬಂದ್ರೆ ಫೈನಲ್ 1 ಇಯರ್ ಬೆಲೆ ಸರ್ 345,000 ಮಾಡ್ಕೊಡ್ತೀನಿ ಸರ್ ಸರ್ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಹೊಂಡೈ ಸ್ಯಾಂಟ್ರೋ GLS ವೇರಿಯಂಟ್ 2008 ಮಾಡೆಲ್ ಕಿಲೋಮೀಟರ್ ಡ್ರೈವ್ ಅರೌಂಡ್ 89,000 ಸರ್ ಇದು ವೆಹಿಕಲ್ ನೋಡಬಹುದು ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಅರೌಂಡ್ 60% ಟೈರ್ಸ್ ಇದೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ಮೈಲೇಜ್ ಸ್ಯಾಂಟ್ರೋ ಗಾಡಿ ಅಂತ ಎಲ್ಲರಿಗೂ ಗೊತ್ತು ಮೈಲೇಜ್ ಗಾಡಿ ಅಂತ ಹೇಳಬಹುದು ಯಾಕಂದ್ರೆ ಸಿಟಿಯಲ್ಲಿ 18 ಬರುತ್ತೆ ಹೈವೇ 20 ಪ್ಲಸ್ ಬರುತ್ತೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 210,000 ಹೇಳ್ತಾ ಇರೋದು ಫೈನಲ್ ಒಂದೇ ಬೆಲೆ ಸರ್ 180,000 ಗೆ ಮಾಡ್ಕೊಡ್ತೀನಿ ನಿಮ್ಮ ಚಾನೆಲ್ ಎಂಬಿಪಿ ಚಾನೆಲ್ ಇಂದ ಬಂದ್ರೆ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಮಾರುತಿ ಎಸ್ಟಾರ್ ಆಟೋಮ್ಯಾಟಿಕ್ ವೆಹಿಕಲ್ 2013 ಮಾಡೆಲ್ ಡ್ರಿವೆನ್ ಅರೌಂಡ್ 89,000 ಕಿಲೋಮೀಟರ್ ಡ್ರಿವೆನ್ ಟೈರ್ಸ್ ನೋಡಬಹುದು ಅರೌಂಡ್ 70% ಟೈರ್ಸ್ ಇದೆ ಇದು ಬಂದ್ಬಿಟ್ಟು ಆಟೋಮ್ಯಾಟಿಕ್ ಕಾರ್ ಆಗಲಿ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇದರಲ್ಲಿ ಫೀಚರ್ಸ್ ಅಂದ್ರೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ವೆಹಿಕಲ್ ಸಿಟಿಯಲ್ಲಿ ಮೈಲೇಜ್ ಕೂಡ ಸಿಟಿಯಲ್ಲಿ 17-18 ಬರುತ್ತೆ ಹೈವೇ 20 ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಆಟೋಮ್ಯಾಟಿಕ್ ಪ್ಲಸ್ ಇದು ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳ್ಬೋದು ಮಾರುತಿ ಇದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ಹೋಗಿದ್ರೆ 310,000 ಕೋಟಿಂಗ್ ನಮ್ಮ ಪ್ರೈಸ್ ಎಂಬಿಪಿ ಚಾನೆಲ್ ಇಂದ ಬಂದ್ರೆ ಫೈನಲ್ ಒಂದೇ ಬೆಲೆ ಸರ್ 285,000 ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಡೀಸೆಲ್ ವೆಹಿಕಲ್ 2012 ಮಾಡೆಲ್ ಚೆವರ್ಲೆಟ್ ಬಿ ಡೀಸೆಲ್ ವೇರಿಯಂಟ್ LS ವೇರಿಯಂಟ್ ಸರ್ 2012 ಮಾಡೆಲ್ ಇದು ಸಿಂಗಲ್ ಓನರ್ 46,000 ಕಿಲೋಮೀಟರ್ ಡ್ರೈವ್ ಟೈರ್ ಕಂಡೀಷನ್ ನೋಡಬಹುದು ಆಲ್ಮೋಸ್ಟ್ 60% ಟೈರ್ಸ್ ಇದೆ ಪ್ಲಸ್ ಇದು ಫೀಚರ್ಸ್ ಏನೇನು ಬರುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಲೆದರ್ ಸೀಟ್ಸ್ ಇದೆ ಆಮೇಲೆ ಆಲ್ಮೋಸ್ಟ್ ನಿಮಗೆ 4 ವಿಂಡೋಸ್ ಬರುತ್ತೆ 2 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ ಡೀಸೆಲ್ ಇಂಜಿನ್ ಆಗಲಿ ಇದು ಸಿಟಿಯಲ್ಲಿ ಡೀಸೆಲ್ಗೋಸ್ಕರ ಸಿಟಿಯಲ್ಲಿ 18 ಬರುತ್ತೆ ಮೈಲೇಜ್ ಲಾಂಗ್ ಅಲ್ಲಿ ನಿಮಗೆ 20+ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಬಂದ್ಬಿಟ್ಟು ನಮ್ಮ ಕೋಟಿಂಗ್ ಬಂದ್ಬಿಟ್ಟು 2,70,000 ಹೇಳ್ತಾ ಇರೋದು ಎಂಬಿಪಿ ಚಾನೆಲ್ ಇಂದ ಬಂದ್ರೆ 2,45,000 ಮಾಡ್ಕೊಡ್ತೀನಿ 2,45,000 ಹೌದು ಚೆವರ್ಲೆಟ್ ಬೀಟ್ ಬೀಟ್ 2012 ಮಾಡೆಲ್ 46,000 ಕಿಲೋಮೀಟರ್ ಡ್ರೈವ್ ಸಿಂಗಲ್ ಓನರ್ ಕಾರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಮಾರುತಿ ವ್ಯಾಗನರ್ VXA ಪೆಟ್ರೋಲ್ ಇಂಜಿನ್ 2015 ಮಾಡೆಲ್ ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್ ಕಂಡೀಷನ್ ನೋಡಬಹುದು ಟೈರ್ಸ್ ಕೂಡ ನೋಡಬಹುದು ನಿಮಗೆ 80% ಟೈರ್ಸ್ ಕೂಡ ಇದೆ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಇದೆ ಇಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಬ್ಯಾಕ್ ವೈಫರ್ ಬರುತ್ತೆ ಕ್ಲೇಮ್ ಮೇಕಂಡೋ ಗ್ಲಾಸ್ 4 ಗ್ಲಾಮ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ವೆಹಿಕಲ್ ಸಿಟಿಯಲ್ಲಿ ಮೈಲೇಜ್ ಪೆಟ್ರೋಲ್ಗೋಸ್ಕರ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 18 ಬರುತ್ತೆ ಲಾಂಗ್ ಅಲ್ಲಿ ಪ್ಲಸ್ ನಿಮಗೆ 20+ ಬರ್ಬೋದು ಸರ್ ನಮ್ಮ ಕೋಟಿಂಗ್ ಬಂದ್ಬಿಟ್ಟು 4,50,000 ಹೇಳ್ತಾ ಇರೋದು ಎಂಬಿಪಿ ಚಾನೆಲ್ ಇಂದ ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ 4,25,000 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡಬಹುದು ರೆನಾಲ್ಡ್ ಕ್ವಿಡ್ ಇದು ಕ್ಲೈಂಬರ್ ವೇರಿಯಂಟ್ ಇದರಲ್ಲಿ ಇದರಲ್ಲಿ 2017 ಮಾಡೆಲ್ ಆಲ್ಮೋಸ್ಟ್ ಡ್ರಿವೆನ್ ಅವನು 54,000 ಕಿಲೋಮೀಟರ್ ಡ್ರಿವೆನ್ ಸರ್ ಫ್ಯೂಚರ್ಸ್ ಅಲ್ಲಿ ಆಮೇಲೆ ಬಾಡಿ ಕಂಡೀಷನ್ ನೋಡಬಹುದು ಟೈರ್ ಕಂಡೀಷನ್ ಸ್ಟಾರ್ಟ್ ಮಾಡೋಣ ಟೈರ್ ಕಂಡೀಷನ್ ನೋಡಬಹುದು 60% ಟೈರ್ಸ್ ಇದೆ ಪ್ಲಸ್ ಒಳಗಡೆ ಇಂಟೀರಿಯರ್ ಅಂತ ನೋಡಬಹುದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಪ್ಲಸ್ ನಿಮಗೆ ಏರ್ ಬ್ಯಾಗ್ ಎಬಿಎಸ್ ಪ್ಲಸ್ ನಿಮಗೆ ಟಚ್ಸ್ಕ್ರೀನ್ ಸಿಸ್ಟಮ್ನು ಕೂಡ ಬರುತ್ತೆ ಲೆದರ್ ಆಮೇಲೆ ಆಲ್ಮೋಸ್ಟ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು ವೆಹಿಕಲ್ ಇದು ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು ಸರ್ ಪ್ರೈಸಿಂಗ್ ಬಂದು ನಮ್ಮ ಪ್ರೈಸಿಂಗ್ ಬಂದ್ಬಿಟ್ಟು 4,15,000 ಹೇಳ್ತಾ ಇರೋದು ಸರ್ ಎಂಬಿಪಿ ಚಾನೆಲ್ನಿಂದ ಬಂದರೆ ಒಂದೇ ಬೆಲೆ ಸರ್ 3,85,000 ಮಾಡ್ಕೊಡ್ತೀನಿ ಸರ್ 3,85,000 ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಟೊಯೋಟಾ ಇನೋವಾ 2011 ಮಾಡೆಲ್ ವಿ ವರ್ಷನ್ನು ಸರ್ ಇದು ಕಿಲೋಮೀಟರ್ ಡ್ರೈವ್ ಅರೌಂಡ್ 1,80,000 ಸೆಕೆಂಡ್ ಓನರ್ ವೆಹಿಕಲ್ ಕಂಡೀಷನ್ ನೋಡ್ಕೊಂಡ್ರೆ ಟೈರ್ಸ್ ಇಂದ ಸ್ಟಾರ್ಟ್ ಮಾಡೋಣ ಟೈರ್ ಬಂದ್ಬಿಟ್ಟು 80% ಟೈರ್ಸ್ ಇದೆ ನೋಡ್ಬೋದು ಇದು ವಿ ವರ್ಷನ್ ಆಗಲಿ ಟಾಪ್ ಎಂಡ್ ವರ್ಷನ್ ಇದು ಇದರಲ್ಲಿ ನಿಮಗೆ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಅಂದರೆ ಎಸಿ ಪವರ್ ಸ್ಟೀರಿಂಗು ಪ್ಲಸ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸು ಕಂಪನಿ ಸಿಸ್ಟಮ್ ಬರುತ್ತೆ ರೂಫ್ ಎಸಿಸ್ ಬರುತ್ತೆ ಹಿಂಗಡೆ ನಿಮಗೆ ಕ್ಯಾಪ್ಟನ್ ಸೀಸ್ ಕೂಡ ಬರುತ್ತೆ ಬ್ಯಾಕ್ ವೈಫರ್ ಕ್ಲೇಮ್ ಮೇಕಂಡೋ ಗ್ಲಾಸು 4 ಗ್ಲಾಮ್ ಬರುತ್ತೆ ಸರ್ ವೆಹಿಕಲ್ ಟೊಯೋಟಾ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಮಾರ್ಕೆಟಲ್ಲಿ ತುಂಬ ಮೂವಿಂಗ್ ಕಾರ್ ಅಂತ ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ನಮ್ಮ ಕೋಟಿಂಗ್ ಬಂದ್ಬಿಟ್ಟು 8,10,000 ಹೇಳ್ತಾ ಇರೋದು ಎಂಬಿಪಿ ಚಾನೆಲಿಂದ ಬಂದರೆ ಒಂದೇ ಬೆಲೆ ಸರ್ 7,65,000 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಇದು ಹೊಂಡಾ ಸಿವಿಕ್ ಆಟೋಮ್ಯಾಟಿಕ್ ವೇರಿಯಂಟ್ 2008 ವೇರಿಯಂಟು ಇದು ಸೆಕೆಂಡ್ ಓನರು ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 84,000 ಕಿಲೋಮೀಟರ್ ವೆಹಿಕಲ್ ಡ್ರಿವೆನು ಆಟೋಮ್ಯಾಟಿಕ್ ವೆಹಿಕಲ್ಲು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಅಂದರೆ ಜಾಸ್ತಿ ನಮ್ಮ ಯಂಗ್ಸ್ಟಾರ್ಸ್ ಅವರೇ ನೋಡೋದು ಟೈರ್ಸ್ ಕಂಡೀಷನಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ನೋಡ್ಬೋದು ಟೈರ್ಸ್ ಆಲ್ಮೋಸ್ಟ್ 95% ಟೈರ್ಸ್ ಇದೆ ಇದರಲ್ಲಿ ಆಮೇಲೆ ಇಂಟೀರಿಯರ್ನು ಕೂಡ ತೋರಿಸ್ತೀನಿ ನಿಮಗೆ ಏನೇನು ಬರುತ್ತೆ ಅಂದರೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸು ವಿತ್ 2 ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲು ಪ್ಲಸ್ ಕಂಪನಿ ಸಿಸ್ಟಮ್ ಸ್ಟೀರಿಂಗಲ್ಲಿ ಆಟೋ ಕಂಟ್ರೋಲಿಂಗು ಪ್ಲಸ್ ಇದು ಸ್ಟೀರಿಂಗ್ ಎಲ್ಲ ಪಟಲ್ ಶಿಫ್ಟಿಂಗ್ನು ಕೂಡ ಬರುತ್ತೆ ಇದರಲ್ಲಿ ನಿಮಗೆ ಆಟೋ ಪ್ಲಸ್ ಮ್ಯಾನ್ಯಲ್ ಅಂತ ಯೂಸ್ ಮಾಡ್ಬೋದು ನೀವು ತುಂಬ ವೆಲ್ ಮೇಂಟೈನ್ ಮಾಡಿರೋದು ಗಾಡಿ ವೆಹಿಕಲ್ಲು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,20,000 ನಮ್ಮ ಕಟ್ಟು ಕೋಟಿಂಗು ಫೈನಲ್ ಎಂಬಿಪಿ ಚಾನೆಲಿಂದ ಬಂದರೆ 2,95,000 ಮಾಡ್ಕೊಡ್ತೀನಿ ಸರ್
ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಚೆವರ್ಲೆ ಬೀಟೋ 2011 ಮಾಡೆಲ್ ಪೆಟ್ರೋಲ್ ವರ್ಷನ್ ಅವಾಗ ನೋಡಿ ಡೀಸೆಲ್ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟ್ 2011 ಮಾಡೆಲ್ ಡ್ರಿವೆನ್ ಅರೌಂಡ್ 79,000 ಕಿಲೋಮೀಟರ್ ಡ್ರಿವೆನ್ ಸರ್ ಇದು ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಇರೋದು ಟೈರ್ಸ್ ನ ಸ್ಟಾರ್ಟ್ ಮಾಡೋಣ ಟೈರ್ಸ್ ನೋಡಬಹುದು ಕಂಡೀಷನ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಸೆಕೆಂಡ್ ಓನರ್ 2011 ಮಾಡೆಲ್ ಇದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿ ಇಂಟೀರಿಯರ್ ಅಲ್ಲಿ ನಿಮಗೆ ನೋಡಬಹುದು ಇದು ಲೆದರ್ ಸೀಟ್ಸ್ ಇದೆ ಎಸಿ ಪವರ್ ಸ್ಟೀರಿಂಗ್ ಎರಡು ಫೋರ್ ವಿಂಡೋಸ್ ಬರುತ್ತೆ ಪೆಟ್ರೋಲ್ ಇಂಜಿನ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಪೆಟ್ರೋಲ್ ಇಂಜಿನ್ ನಿಮಗೆ ಮೈಲೇಜ್ ಸಿಟಿಯಲ್ಲಿ 15 ಬರುತ್ತೆ ಹೈವೇ 18 ಬರುತ್ತೆ ಪ್ರೈಸಿಂಗ್ ನಲ್ಲಿ ನೋಡಿದ್ರೆ ನಮ್ಮ ಕೋಟಿಂಗ್ ಬಂದ್ಬಿಟ್ಟು 240,000 ಹೇಳ್ತಾರ ಅದು ನಿಮ್ಮ ಎಂಬಿಪಿ ಚಾನಲ್ ಇಂದ ಬಂದ್ರೆ ಸರ್ ಒಂದೇ ಬೆಲೆ ಸರ್ 1,90,000 ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡಬಹುದು ಆಡಿ A4 2013 ಮಾಡೆಲ್ ಲಕ್ಸುರಿ ಕಾರ್ ಅಂತ ಹೇಳ್ಬೋದು ಪ್ರೀಮಿಯಂ ಕಾರು ಸರ್ ವೆಹಿಕಲ್ ಬ್ಯೂಟಿನ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ 2013 ಮಾಡೆಲ್ ಕಿಲೋಮೀಟರ್ ಡ್ರಿವೆನ್ 1,10,000 ರೆಕಾರ್ಡೆಡ್ ಶೋರೂಮ್ ಸರ್ವಿಸ್ ಶೋರೂಮ್ ಜೊತೆಯಲ್ಲಿ ಇರೋದು ಸರ್ ಸ್ಟಾರ್ಟಿಂಗ್ ಟೈರ್ಸ್ ಇಂದ ಸ್ಟಾರ್ಟ್ ಮಾಡೋಣ ಹೆಂಗ್ ಕಂಡೀಷನ್ ಅಲ್ಲಿ ಟೈರ್ಸ್ ನೋಡಬಹುದು ಆಲ್ಮೋಸ್ಟ್ 75-80% ಟೈರ್ಸ್ ಇದೆ ಇಂಟೀರಿಯರ್ ಹೋಗೋಣ ಸರ್ ಇವಾಗ ಇಂಟೀರಿಯರ್ ನೋಡಬಹುದು ನೀವು ಇದರಲ್ಲಿ ನಿಮಗೆ ಲೆದರ್ ಸೀಟ್ಸು ಪ್ಲಸ್ ಎಸಿ ಪವರ್ ಸ್ಟೀರಿಂಗ್ ಫೋರ್ ವಿಂಡೋ ವಿತ್ ಏಟ್ ಏರ್ ಬ್ಯಾಗ್ಸು ABS ಮ್ಯಾಗ್ ವೀಲ್ ಎಲ್ಲ ಇದೆ ಫುಲ್ಲಿ ಆಪ್ಷನ್ ವೆಹಿಕಲ್ ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ ಸರ್ ಇದು ಪ್ರೀಮಿಯಂ ಕಾರ್ಸ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಇದು ಏಕದಂ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಜಾಸ್ತಿ ಜನ ಇಷ್ಟಪಡ್ತಾ ಇರ್ತಾರೆ ಗಾಡಿಗೆ ಲಕ್ಸುರಿ ಗಾಡಿ ಅಂತ ಹೇಳಿ ಅಂತ ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಕಸ್ಟಮ್ ನಮ್ಮ ಪ್ರೈಸಿಂಗ್ ಬಂದ್ಬಿಟ್ಟು 13,75,000 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ಮ MVP ಚಾನಲ್ ಇಂದ ಬಂದ್ರೆ ಸರ್ ಒಂದೇ ಬೆಲೆ ಸರ್ 13 ಲ್ಯಾಕ್ಸ್ಗೆ ಮಾಡ್ಕೊಡ್ತೀನಿ ಸರ್ 2013 ಮಾಡಲ್ ಸರ್ ನೆಕ್ಸ್ಟ್ ನಮ್ಮಗಳು ಇರೋದು ಫೋರ್ಟ್ ಫಿಗೋ ಪೆಟ್ರೋಲ್ ವರ್ಷನ್ ZXA ವೇರಿಯಂಟ್ 2011 ಮಾಡೆಲ್ ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ ಡ್ರಿವೆನ್ ಸಿಂಗಲ್ ಓನರ್ ವೆಹಿಕಲ್ ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಟೈರ್ಸ್ ಇಂದ ನೋಡಬಹುದು ಆಲ್ಮೋಸ್ಟ್ 55% ಟೈರ್ಸ್ ಇದೆ ವೆಹಿಕಲ್ ಇದರಲ್ಲಿ ಫೀಚರ್ಸ್ ಏನೇನು ಬರುತ್ತೆ ಅಂದ್ರೆ ಎಸಿ ಪವರ್ ಸ್ಟೀರಿಂಗ್ ಎರಡು ಫೋರ್ ವಿಂಡೋ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬ್ಯಾಕ್ ವೈಫರ್ ಬರುತ್ತೆ ಇದು ZXA ಮಿಡ್ ವೇರಿಯಂಟ್ ವೆಹಿಕಲ್ ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಪೆಟ್ರೋಲ್ ಇಂಜಿನ್ ಆಲ್ಮೋಸ್ಟ್ ಸರ್ ನನ್ನ ಪ್ರಕಾರ ಶಿಫ್ಟ್ ತಗೊಳ್ಳೋದು ಬೆಸ್ಟ್ ಈ ಗಾಡಿನ ತಗೊಳ್ಬಹುದು ಯಾಕಂದ್ರೆ ಶಿಫ್ಟ್ 11 ಮಾಡಲ್ ಹೋದ್ರೆ ಆಲ್ಮೋಸ್ಟ್ 3.5 ಮೇಲೆ ಇದೆ ಬಜೆಟ್ ಇದು ಲೋ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಅಂತ ಸಿಗ್ಬೋದು ಯಾಕಂದ್ರೆ ಸೇಮ್ ಇಂಜಿನ್ ಸೇಮ್ ಮೇಂಟೆನೆನ್ಸ್ ಬರುತ್ತೆ ನಿಮಗೆ ಫೋರ್ಡ್ ಅಂತ ಮೇಂಟೆನೆನ್ಸ್ ಜಾಸ್ತಿ ಏನು ಬರಲ್ಲ ಸರ್ ಕಂಪನಿ ಎಲ್ಲರೂ ಹೇಳಿದ್ರೆ ಫೋರ್ಡ್ ಕಂಪನಿ ಕ್ಲೋಸ್ ಆಗಿದೆ ಫೋರ್ಡ್ ಕಂಪನಿ ಏನು ಕ್ಲೋಸ್ ಆಗಿಲ್ಲ ಓನ್ಲಿ ಸರ್ವಿ ಸೇಲ್ಸ್ ಸ್ಟಾಪ್ ಮಾಡಿರೋದು ಸರ್ವಿಸಿಂಗ್ ಎಲ್ಲ ನಡೀತಾ ಇದೆ ಗುಡ್ ಕಾರ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಸ್ಯಾಟಿಸ್ಫೈಡ್ ಮಾಡಿದ್ದೀನಿ ಆಲ್ಮೋಸ್ಟ್ ನಮ್ಮ ಹತ್ರ ಎವ್ರಿ ಮಂತ್ ಜಾಸ್ತಿ ಮೂವಿಂಗ್ ಗಾಡಿ ಅಂತ ಹೇಳ್ಬೋದು ಫೋರ್ಡ್ ಅಲ್ಲಿ ಸರ್ ಇದು 11 ಮಾಡಲ್ ಸಿಂಗಲ್ ಓನರ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್ ಪ್ರೈಸ್ ನಮ್ಮ ಕೋಟಿಂಗ್ ಬಂದ್ಬಿಟ್ಟು 2,55,000 ಸರ್ ನೀವು MVP ಚಾನಲ್ ಇಂದ ಬಂದ್ರೆ ಸರ್ ಫೈನಲ್ 220 ಮಾಡ್ಕೊಡ್ತೀನಿ ಸರ್ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋ ಟಾಟಾ ನ್ಯಾನೊ ಲೋ ಬಜೆಟ್ ಕಾರ್ ಅಂತ ಹೇಳ್ಬೋದು ಒಂದು ಲೋ ಬಜೆಟ್ ಲೋ ಫ್ಯಾಮಿಲಿ ಅವ್ರಿಗೆ ಒಂದು ಎಕ್ಸ್ಟ್ರಾ ಪವರ್ ಸೇವಿಂಗ್ ಗಾಡಿ ಬೇಕಂದ್ರೆ ಈ ಗಾಡಿ ತೊಗೊಳ್ಬೋದು ಮೈಲೇಜ್ ಗಾಡಿ ಅಂದರೆ ಯಾಕಂದ್ರೆ ಟೂ ವೀಲರ್ಗಳು ತೊಗೊಂಡೋದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ 1,25,000 ಮೇಲೆ ಇದೆ ಟೂ ವೀಲರ್ ಒಂದು ಆ್ಯಕ್ಟಿವ ತೊಗೊಂಡೋದ್ರೆ ಅದೇ ಬಜೆಟಲ್ಲಿ ನಿಮಗೆ ನ್ಯಾನೋ ಸಿಗ್ತಾ ಇದೆ ಚಿಕ್ಕ ಫ್ಯಾಮಿಲಿಯವರಿಗೆ ಜಾಸ್ತಿ ಇನ್ಕ್ವೈರಿ ಇದೆ ಮಾರ್ಕೆಟಲ್ಲಿ ಯಾಕಂದರೆ ಇದು ನ್ಯಾನೋಗೆ ಸರ್ ಇದು ಬಂದ್ಬಿಟ್ಟು ಮಾಡಲ್ 2014 ಮಾಡಲ್ಲು ಸೆಕೆಂಡ್ ಓನರ್ ಕಿಲೋಮೀಟರ್ ಡ್ರಿವೆನ್ ಒಂದು 39,000 ಕಿಲೋಮೀಟರ್ ಡ್ರಿವೆನು ಸರ್ ಟೈರ್ಸ್ ಕಂಡೀಷನ್ ನೋಡ್ಬೋದು ನೀವು ಆಲ್ಮೋಸ್ಟ್ 70% ಟೈರ್ಸ್ ಇದೆ ಇದರಲ್ಲಿ ನಿಮಗೆ ಫೀಚರ್ಸ್ ಅಂದರೆ ಎಸಿ ಪವರ್ ಸ್ಟೀರಿಂಗು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ 2 ಪವರ್ ವಿಂಡೋಸ್ ಬರುತ್ತೆ ಪ್ಲಸ್ ನಿಮ್ಮ ಕಂಪನಿ ಸಿಸ್ಟಮ್ ಬ್ಲೂತೂತ್ ಸಿಸ್ಟಮ್ ಬಂದಿದೆ ವೆಹಿಕಲಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಸಿಲ್ವರ್ ಕಲರಲ್ಲಿ ಇಲ್ಲೋದು ಸರ್ ಇದು ಮೈಲೇಜ್ ಕೂಡ ಮೈಲೇಜ್ ಪ್ರಕಾರ ಹೋದರೆ ಸಿಟಿಯಲ್ಲಿ ನಿಮಗೆ 20 ಬರುತ್ತೆ ಹೈವೇ 25+ ಬರುತ್ತೆ ಮೈಲೇಜು ಸರ್ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 1,85,000 ಹೇಳ್ತಾ ಇರೋದು ಫೈನಲ್ ನಿಮ್ಮ MVP ಚಾನಲ್ನಿಂದ ಬಂದರೆ ಸರ್ 1,40,000 ಮಾಡ್ಕೊಡ್ತೀನಿ ಸರ್ ನೋಡೋಣಲ್ಲ ಸ್ನೇಹಿತರೆ 30+ ಕಾರ್ಸ್ಗಳ ಬಗ್ಗೆ ಅಕೀಪ್ ಸರ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು ಈ ಕಾರ್ಗಳಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಏನು ಹೇಳ್ತಾ ಅಂದರೆ ಕಸ್ಟಮರ್ಸ್ ಯಾರು ಇವಾಗ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಆರಾಮಾಗಿ ನಮ್ಮ ಶೋರೂಮ್ಗೆ ಅವ್ರು ತೊಗೊಳ್ತಾರೆ ಬಿಡ್ತಾರೆ ಸೆಕೆಂಡ್ರಿ ಫಸ್ಟ್ ಬನ್ನಿ ನಮ್ಮ ಶೋರೂಮ್ಗೆ ಬಂದರೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಇವಾಗ ಗಾಡಿ ನಾವು ವೀಡಿಯೋದಲ್ಲಿ ಹೇಳಿದ್ದೀವಿ ವೀಡಿಯೋದಲ್ಲಿ ನೋಡೋದೆ ಮುಂದ್ಗಡೆ ನೋಡೋಕ್ಕೆ ಡಿಫ್ರೆಂಟ್ ಇರುತ್ತೆ ಕಾಣಿಸುತ್ತೆ ಯಾಕಂದರೆ ಗಾಡಿ ಅವ್ರು ಇಬ್ಬರು ಬಂದರೆ ಅವರು ಇಂಜಿನ್ ಸ್ಟಾರ್ಟ್ ಮಾಡಿ ನೋಡ್ಬೋದು ಬಾಡಿ ಲೈನ್ ಚೆಕ್ ಮಾಡ್ಬೋದು ಲೋನ್ ಬಗ್ಗೆ ತಿಳ್ಕೊಳ್ಬೋದು ಯಾಕಂದ್ರೆ ಕೆಲವರು ಏನು ಮಾಡ್ತಾರೆ ಇವಾಗ ಒಂದು ಮಂತ್ ಬಿಟ್ಟು ನಮ್ಗೆ ಸೆಲೆಕ್ಷನ್ ಇರುತ್ತೆ ಆ ಥರ ಅವ್ರ ಮೈಂಡಲ್ಲಿ ಇರುತ್ತೆ ಅದಕ್ಕೆ ನಾನು ಹೇಳಿದ್ರೆ ಬಂದರೆ ಅವರು ನಮಗೆ ಫ್ರೆಂಡಲ್ಲಿ ಮಾತಾಡಿದ್ರೆ ನಾವು ನಮ್ಮ ಬ್ಯಾಂಕ್ ಅವರು ಇಲ್ಲೇ ಕೂತ್ಕೊಂಡಿರ್ತಾರೆ ಅವ್ರಿಗೆ ಬೇಕಾದ್ರೆ ಮೀಟ್ ಮಾಡಿಸ್ತೀನಿ ಅವ್ರಿಗೆ ಲೋನ್ ಬಗ್ಗೆ ಹೆಂಗೆ ಅಂತ ಅವ್ರಿಗೆ ಇಮಿಡಿಯೇಟ್ ಅವ್ರಿಗೆ ಐಡಿಯಾ ಬಂದರೆ ಇವಾಗಲೇ ಮಾಡಬೇಕಂದ್ರೆ ಅಡ್ವಾನ್ಸ್ ಮಾಡಿ ಹೋಗಲಿ ಲೋನ್ ಮಾಡ್ತೀನಿ ಇಲ್ಲ ಅವ್ರಿಗೆ ನೆಕ್ಸ್ಟ್ ಮಂತ್ ಬೇರೆ ಗಾಡಿ ಅದೇ ಥರ ಗಾಡಿನ ಅರೇಂಜ್ ಮಾಡ್ಕೊಡ್ತೀನಿ ನಮ್ಮ ಹತ್ರ ಏನೋ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಕ್ಯಾಟ್ಲಾಗ್ ನಂಬರ್ ನಿಮಗೆ ಮೆನ್ಷನ್ ಮಾಡ್ತೀನಿ ಕ್ಯಾಟ್ಲಾಗ್ ನಂಬರಲ್ಲಿ ಅವ್ರಿಗೆ ಆಲ್ಮೋಸ್ಟ್ ನಮ್ಮ ಕ್ಯಾಟ್ಲಾಗ್ ಎಲ್ಲ ಸಿಗ್ತಾ ಇರುತ್ತೆ ಯಾಕಂದರೆ ಎವ್ರಿ ಮಂತ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಯಾವಾಗ ಡೈಲಿ ಅಪ್ಡೇಟ್ ಎವ್ರಿ ಮಂತ್ ಅಲ್ಲ ಡೈಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಯಾವ ಗಾಡಿ ನಮ್ಮ ಹತ್ರ ಹೋಗ್ತಾ ಇರುತ್ತೆ ಯಾವ ಗಾಡಿ ಬರ್ತಾ ಇದೆ ಅಂತ ಅವ್ರಿಗೆ ಒಳ್ಳೆ ಆಗುತ್ತೆ ಒಳ್ಳೆ ನಮ್ಮ ಶೋರೂಮ್ಗೆ ಬಂದರೆ ಒನ್ ಟೈಮ್ ಮೀಟ್ ಆದರೆ ಒಳ್ಳೆ ಆಗುತ್ತೆ ಅವ್ರಿಗೆ ನೋಡಿ ಸ್ನೇಹಿತೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಬಂದ್ಬಿಟ್ಟ ತಕ್ಷಣ ಕಾರ್ ತೊಗೊಳ್ಲೇಬೇಕಂತೇನಿಲ್ಲ ಬನ್ನಿ ಒಂದು ಟೆಸ್ಟ್ ಡ್ರೈವ್ ನೋಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ಒಂದು ತಿಂಗಳು ಬಿಟ್ಟಾದರೂ ತೊಗೊಳ್ಳಿ ಒಂದು ವರ್ಷ
ಬಿಟ್ಟಾದ್ರೂ ತಗೊಳ್ಳಿ, ಸಂತೋಷವಾಗಿ ವೆಲ್ಕಮ್ ಮಾಡ್ತಾರೆ ಅಕಿಪ್ ಸರ್. ಎಲ್ಲ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀರಲ್ಲ ಸರ್ ನೀಟಾಗಿ ಸರ್, ಕ್ಲೀನ್ ಆಗಿ ಅವ್ರಿಗೆ ಹೇಳ್ಕೊಡ್ತೀನಿ ಕಸ್ಟಮರ್ಗೆ. ಅವ್ರು ಬಂದ್ಬಿಟ್ರೆ ನಾವು ಇಲ್ಲಿ ಆರಾಮಾಗಿ ಸರ್, ಸ್ವಲ್ಪ ಅವರು ಇದರಲ್ಲಿ ಬಂದ್ರೆ ಒಳ್ಳೆ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ಬಂದ್ರೆ, ಯಾಕಂದ್ರೆ ನಮ್ಮ ಹತ್ರ ಒಂದ್ ಕಸ್ಟಮರ್ ಇಲ್ಲ, ಆಲ್ಮೋಸ್ಟ್ ನಮ್ಮ ಹತ್ರ ಬರ್ತಾ ಇರತ್ತೆ ಕಸ್ಟಮರ್ಸ್ಗಳು. ಇವಾಗ ಅವ್ರಿಗೆ ಅಟೆಂಡ್ ಮಾಡ್ತಾರೆ, ಇವ್ರು ಇರ್ತಾರೆ, ಇವಾಗ ಇವ್ರು ಅಟೆಂಡ್ ಮಾಡಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ. ಏನ್ ಸರ್ ಇಲ್ಲಿ ಬಂದ್ರೆ ರೆಸ್ಪಾನ್ಸ್ ಮಾಡ್ಕೊಂಡ್ ಬಂದ್ಬಿಡ ಬೆಟರ್ ಬಂದ್ಬಿಟ್ರ ಸರ್, ನಾವು ಇಲ್ಲಿ ಬರ್ತಾ ಇದೀವಿ ಅಂತ ಹೇಳ್ಬಿಟ್ರೆ ನಾವು ಅವ್ರಿಗೆ ಕರೆಕ್ಟ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಇವಾಗ ಅವ್ರಿಗೆ ಬೇರೆ ಕಸ್ಟಮರ್ ಇರ್ತಾರೆ, ಅವ್ರಿಗೇನು ಮಾತಾಡಬೇಕು, ಇವ್ರಿಗೇನು ಮಾತಾಡಬೇಕು. ಸ್ವಲ್ಪ ಪೇಷನ್ಸ್ ಇಕ್ಕೊಂಡು ಬಂದ್ರೆ ಆರಾಮಾಗಿ ನಾನು ಕಂಪ್ಲೀಟ್ ಅವ್ರ ಡೀಟೇಲ್ಸ್ ಕೊಡ್ತೀನಿ, ಕಂಪ್ಲೀಟ್ ಒಳ್ಳೆ ಗಾಡಿ ಅವ್ರ ಬಜೆಟ್ ಅಲ್ಲಿ ನಾನು ಕೊಡ್ತೀನಿ ಸರ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಕಾರ್ಗಳ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಂಡ್ವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಟೇಕ್ ಕೇರ್.